वाक्य प्रेज द लॉर्ड अन्नवर कूड़ा बंदिद्दारे अन्नवर हेळ्तारे प्रेज द लॉर्ड प्रेज द लॉर्ड नावु ई समयदल्लि कर्तन सन्निधानदल्लि ओंदु प्रत्येकवादंत ಸನ್ನಿಧಿಯನ್ನು ಅನುಭವಿಸ್ಲಿಕ್ಕೆ ಕರ್ತನ ಸನ್ನಿಧಿಯನ್ನು ಅನುಭವಿಸ್ಲಿಕ್ಕಾಗಿ ಒಂದು ಪ್ರತ್ಯೇಕವಾದಂಥ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮಕ್ಕೋಸ್ಕರ ನಾವು ಬಂದಿದ್ದೇವೆ. ನಮ್ಮ ಪ್ರಿಯರು ಸಹೋದರರು ಹೇಮಂತ್, ಸಹೋದರಿ ದೀಪಾ ಅವರನ್ನು ದೇವರು ಪ್ರೀತಿ ಮಾಡಿ ಅವರಿಗೆ ಎರಡನೇ ಸಂತಾನವಾಗಿ ದೇವರು ಅನುಗ್ರಹಿಸಿರುವಂಥ ಮಗನ ಒಂದು ನಾಮಕರಣಕ್ಕೋಸ್ಕರ ನಾವಿಲ್ಲಿ ಸೇರಿ ಬರ್ತಾ ಇದ್ದೇವೆ. ಪ್ರಿಯರೇ, ಇದು ಆನ್ಲೈನ್ನಲ್ಲಿ ಲೈವ್ನಲ್ಲಿ ನೀವು ನೋಡ್ತಾ ಇದ್ದೀರಿ ಮತ್ತು ಯಾರ್ಯಾರು ಇನ್ನೂ ಸಿದ್ಧವಾಗಿದ್ದೀರಿ ಬಂದು ಕೂತ್ಕೊಳ್ಳ್ರಿ. ಸ್ವಲ್ಪ ಹೊತ್ತು ಹೆಚ್ಚು ಕಡಿಮೆ ಒಂದು ಅರ್ಧ ಗಂಟೆ ನಾವು ನಿಮ್ಮ ಮಧ್ಯದಲ್ಲಿರ್ತೇವೆ. ದಯವಿಟ್ಟು ಎಲ್ಲರೂ ಕೂಡ ಆನ್ಲೈನ್ನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸ್ರಿ. ಕರ್ತನ ಸನ್ನಿಧಾನದಲ್ಲಿ ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ಆ ಒಂದು ಕುಟುಂಬವನ್ನು ಪ್ರತ್ಯೇಕವಾಗಿ ದೇವರವರಿಗೆ ಅನುಗ್ರಹವಾಗಿ ಕೊಟ್ಟಿರುವಂಥ ಮಗನನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನೀವು ಕೂಡ ಆಶೀರ್ವಾದ ಮಾಡಿರಿ ಮತ್ತು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಮನವಿ ಮಾಡುತ್ತೇವೆ. ಈ ಕೂಟವನ್ನು ನಾವು ಪ್ರಾರ್ಥನೆಯೊಟ್ಟಿಗೆ ಪ್ರಾರಂಭಿಸ್ತೇವೆ. ಪ್ರೀತಿಯುಳ್ಳ ಸ್ವಾಮಿ ತಂದೆ ದೇವರೇ, ರಕ್ಷಕರಾದಂಥ ಯೇಸು ಕ್ರಿಸ್ತರ ಪವಿತ್ರ ನಾಮದಲ್ಲಿ ನಿಮ್ಮನ್ನು ಸ್ತುತಿಸಿ ಆರಾಧಿಸಿ ಕೊಂಡಾಡ್ತೇವೆ. ಈ ಸಮಯದಲ್ಲಿ ದೇವ ಇಗೋ ಮಧ್ಯಾಹ್ನ ನಮ್ಮ ಪ್ರಿಯರು ಸಹೋದರರು ಹೇಮಂತ್, ಸಹೋದರಿ ದೀಪಾ, ದೇವ ಕರ್ತನೆ ನಮ್ಮ ಪ್ರಿಯರನ್ನು ಪ್ರೀತಿಸಿ, ಅವರ ಕುಟುಂಬವನ್ನು ಪ್ರೀತಿಸಿ, ಅವರ ವೈವಾಹಿಕ ಜೀವಿತವನ್ನು ಪ್ರೀತಿಸಿ, ಒಂದು ಹೆಣ್ಣು ಒಂದು ಗಂಡು ಮಗುವಿನಿಂದ ಆಶೀರ್ವಾದ ಮಾಡಿದಿರಿ ಕರ್ತನೆ. ದಿಯಾಗೋಸ್ಕರ ಕೂಡ ನಿಮ್ಮನ್ನು ಸ್ತುತಿಸ್ತೇವೆ ಕರ್ತನೆ. ಇವತ್ತು ಈ ಒಂದು ಮಧ್ಯಾಹ್ನ ಸಮಯದಲ್ಲಿ ದೇವ ನೀವು ಮತ್ತೊಂದು ಬಹುಮಾನವನ್ನು, ಸ್ವಾಸ್ಥ್ಯವನ್ನು ಅನುಗ್ರಹವಾಗಿ ನಿಮ್ಮ ಕೃಪೆಯಿಂದ ದಯಪಾಲಿಸಿದ ಆ ಮಗನಿಗೆ ಹೆಸರಿಡುವಂಥ ಸಂದರ್ಭ ಕರ್ತನೆ. ನೀವು ಆ ಮಗನಿಗೆ ದೇವರೇ ಯಾವ ಹೆಸರನ್ನು ಕೊಟ್ಟಿದ್ದೀರಿ ಅದರಂತೆ ದೇವ ಅದನ್ನಕ್ಕೆ ನಾಮಕರಣ ಮಾಡುವಂತೆಯೂ ಅದು ಆ ಮಗುವು ಆ ಹೆಸರಿಗೆ ತಕ್ಕಂತೆ ನಿನಗೋಸ್ಕರ ಜೀವಿಸಲಿಕ್ಕೆ ಆಗಬೇಕು ಅಂತ ಕೃಪೆಯನ್ನು ಅನುಗ್ರಹಿಸಿಕೊಡಬೇಕೆಂಬುದಾಗಿ ಪ್ರಾರ್ಥಿಸ್ತೇವೆ. ಅಪ್ಪ ತಂದೆ ದೇವರೇ, ಹಾಡುವ ಹಾಡುಗಳಲ್ಲಿ ವಾಕ್ಯ ಧ್ಯಾನದಲ್ಲಿ ನಿಮ್ಮ ಸಹಾಯವಿರಲಿ. ಇಗೋ ಕರ್ತನೆ, ಇನ್ನು ಅನೇಕರು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸುವಾಗ ಹೃದಯಪೂರ್ವಕವಾಗಿ ಮನಪೂರ್ವಕವಾಗಿ ಆ ಮಗುವನ್ನು ಕ್ರಿಸ್ತನ ಹೆಸರಿನಲ್ಲಿ ಆಶೀರ್ವಾದ ಮಾಡಲಿಕ್ಕಾಗಿ, ಆ ಮಗುವಿಗೋಸ್ಕರ ಪ್ರಾರ್ಥಿಸಲಿಕ್ಕಾಗಿ, ಆ ಮಗುವಿಗಾಗಿ ಆರಾಧಿಸಲಿಕ್ಕಾಗಿ ಸಹಾಯ ಮಾಡಬೇಕೆಂಬುದಾಗಿ ಪ್ರಾರ್ಥಿಸ್ತೇವೆ. ದೊಡ್ಡ ಕಾರ್ಯಗಳು ನಿರೀಕ್ಷಿಸ್ತೇವೆ. ಕಂಡು ಕಾಣದ ದುರಾತ್ಮನ ಎಲ್ಲ ಕಾರ್ಯಗಳನ್ನು ಯೇಸುವಿನ ಹೆಸರಿನಲ್ಲಿ ನಾವು ಲಯ ಮಾಡ್ತೇವೆ, ನಾಶ ಮಾಡ್ತೇವೆ. ಕರ್ತ ನಿನಗೆ ಸ್ತೋತ್ರ. ಮತ್ತು ಸ್ವಾಮಿ, ಈ ಸಮಯದಲ್ಲಿ ವಿದ್ಯುತ್ ವಾತಾವರಣ, ಅದೇ ರೀತಿಯಲ್ಲಿ ಎಲ್ಲ ಉಪಕರಣಗಳು, ತಂತ್ರಜ್ಞಾನ, ಅದೇ ರೀತಿಯಲ್ಲಿ ಅಂತರ್ಜಾಲ, ಇವೆಲ್ಲವನ್ನು ಕೂಡ ನಿಮ್ಮ ಕರಗಳಿಗೆ ಒಪ್ಪಿಸ್ಕೊಡ್ತಾ ಇದ್ದೇವೆ. ಪ್ರಿಯ ಸ್ವಾಮಿ, ಗೋಕಾಕ್ನಿಂದ ಪ್ರಿಯರನ್ನು ಕರೆತಂದಿದ್ದೀರಿ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ಅಷ್ಟು ಮಾತ್ರವಲ್ಲ, ಈ ಒಂದು ಕಾರ್ಯಕ್ರಮವನ್ನು ಗೋಕಾಕ್ನಲ್ಲಿ ಕೂಡ ಯಾರು ವೀಕ್ಷಿಸ್ತಾ ಇದ್ದಾರೋ ಅವರೆಲ್ಲರನ್ನು ಕೂಡ ಆಶೀರ್ವಾದ ಮಾಡ್ತಾ ಬನ್ನಿರಿ. ಮನೆಯಲ್ಲಿ ಕೂಡ ಯಾರ್ಯಾರು ಇದನ್ನು ನೋಡ್ತಾ ಇದ್ದಾರೋ ಸ್ವಾಮಿ ದೇವರೇ, ಅವರು ಈ ಒಂದು ಸಂತೋಷದ ಸಮಯದಲ್ಲಿ ಭಾಗಿಗಳಾಗಲಿಕ್ಕಾಗಿ ಸಹಾಯ ಮಾಡ್ತಾ ಬರಬೇಕೆಂಬುದಾಗಿ ಪ್ರಾರ್ಥಿಸ್ತೇವೆ. ದೊಡ್ಡ ಕಾರ್ಯಗಳು ನಿರೀಕ್ಷಿಸ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಪ್ರೇರೆ, ನಾವು ಕನ್ನಡ ಕರ್ಮೇಲ್ ಹಾಡಿನ ಪುಸ್ತಕದಲ್ಲಿಂದ 12ನೇ ರಾಗವನ್ನು ಹಾಡ್ಕೊಳ್ತೇವೆ. ಸ್ತುತಿಯು ಮಹಿಮೆ ಘನತೆಯು ನಿನಗೆ ಯುಗ ಯುಗಗಳವರೆಗೂ. 12ನೇ ರಾಗ, ನಾವು ಮೊದಲ ಮೂರು ಚರಣಗಳನ್ನು ಹಾಡ್ಕೊಳ್ತೇವೆ. ಮೊದಲ ಮೂರು ಚರಣಗಳು, ಸ್ತುತಿಯು ಮಹಿಮೆ ಘನತೆ ನಿನಗೆ ಪಲ್ಲವಿ, ಒಂದು ಎರಡು ಮೂರು, ಮೂರು ಚರಣಗಳನ್ನು ಹಾಡ್ಕೊಳ್ತೇವೆ. ನಮ್ಮೊಟ್ಟಿಗೆ ಯಾರ ಹತ್ರ ಪುಸ್ತಕ ಇದೆ ಅವರು ಅದನ್ನು ನೋಡಿ ಹಾಡ್ಕೊಳ್ರಿ. ಸ್ತುತಿಯು ಮಹಿಮೆ ಘನತೆಯು ನಿನಗೆ ಯುಗ ಯುಗಗಳವರೆಗೂ. ಎಷ್ಟೋ ನಂಬಿಕೆಯುಳ್ಳ ದೇವ,
ಎಷ್ಟೋ ನಂಬಿಕೆಯುಳ್ಳ ದೇವ ನಮ್ಮ ದೇವರಾಗಿ ನಮಗೆ ಕೊಟ್ಟಿರುವಿ ಎಷ್ಟೋ ದೊಡ್ಡ ಶುಭ ದಿನವು ನಮ್ಮ ದೇವರಾಗಿ ನಮಗೆ ಕೊಟ್ಟಿರುವಿ ಎಷ್ಟೋ ದೊಡ್ಡ ಶುಭ ದಿನವು ನಾವೆಲ್ಲರೂ ಸಾಯಿಸಿ ಸಂತೋಷಿಸುವೆವು ಸಂತೋಷಿಸುವೆವು ಕೊಂಡಾಡುವೆವು ಮರೆಯದೆ ನಿನ್ನ ಮೇಲುಗಳಿಗಾಗಿ ಕೊಂಡಾಡುವೆವು ಮರೆಯದೆ ನಿನ್ನ ಮೇಲುಗಳಿಗಾಗಿ ಸ್ತುತಿಯು ಮಹಿಮೆ ಘನತೆಯು ನಿನಗೆ ಯುಗ ಯುಗಗಳವರೆಗೂ ಎಷ್ಟೋ ನಂಬಿಕೆಯುಳ್ಳ ದೇವ ಎಷ್ಟೋ ನಂಬಿಕೆಯುಳ್ಳ ದೇವ ನೀವೊಬ್ಬನೇ ದೊಡ್ಡ ದೇವರು ತನ್ನ ಕಾರ್ಯಗಳನ್ನು ಮಾಡು ದೊಡ್ಡ ದೇವರು ತನ್ನ ಕಾರ್ಯಗಳನ್ನು ಮಾಡುವಿ ನಿನ್ನ ಕೃಪೆ ನಿರಂತರವು ನಿಂತಿರುವುದು ನಿನ್ನ ಕೃಪೆ ನಿರಂತರವು ನಿನಗೆ ಯುಗ ಯುಗದವರೆಗೂ ಎಷ್ಟೋ ನಂಬಿಕೆಯುಳ್ಳ ದೇವ ಎಷ್ಟೋ ನಂಬಿಕೆಯುಳ್ಳ ದೇವ ಘನತೆಯು ನಿನಗೆ ಯುಗ ಯುಗಗಳವರೆಗೂ ಎಷ್ಟೋ ನಂಬಿಕೆಯುಳ್ಳ ದೇವ ಎಷ್ಟೋ ನಂಬಿಕೆಯುಳ್ಳ ದೇವ ಹಾಡಿನ ಸಂಖ್ಯೆ 234 234 ಸಾಂಗ್ ನಂಬರ್ 234 ಹಳೆ ಹಾಡಿನ ಪುಸ್ತಕದಲ್ಲಿ 88 ಇರ್ತದೆ ಶ್ರೀ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಇಂಪಾದ ನಾಮ ಇಲ್ಲಿ ಕೂಡ ನಾವು ಮೂರು ಚರಣಗಳನ್ನು ಮಾತ್ರ ಹಾಡ್ಕೊಳ್ಳೋಣ 1 2 3 ಹಾಡಿನ ಸಂಖ್ಯೆ 234 ಹಳೆಯದು 88
ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಇಂಪದ ನಾಮ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಇಂಪದ ನಾಮ ಪಾಪ ಪರಿಹಾರಗಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ ಪಾಪ ಪರಿಹಾರಗಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ ಪಾಪ ರೈತ ಜೀವಿತದ ಮಾದರಿಯ ತೋರಿಸಿ ಪಾಪ ರೈತ ಜೀವಿತದ ಮಾದರಿಯ ತೋರಿಸಿ ಪರಿಶುದ್ಧ ನಾಮ ಅಲ್ಲೆಲುಯಾ ಶ್ರೀ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಇಂಪದ ನಾಮ ಅಲ್ಲೆಲುಯಾ ಶ್ರೀ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಇಂಪದ ನಾಮ ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡುವ ನಾಮ ಅಲ್ಲೆಲುಯಾ ಶ್ರೀ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಇಂಪದ ನಾಮ ಅಲ್ಲೆಲುಯಾ ಶ್ರೀ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಇಂಪದ ನಾಮ ಲೆಕ್ಕವಿಲ್ಲ ಎಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ ಲೆಕ್ಕವಿಲ್ಲ ಎಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ ಅನ್ಯನೆಂದು ತಳ್ಳಾಡಿ ಧನ್ಯನಾಗಿ ಮಾಡಲು ಬಂದ ಅನ್ಯನೆಂದು ತಳ್ಳಾಡಿ ಧನ್ಯನಾಗಿ ಮಾಡಲು ಬಂದ ಉನ್ನತ ಪುಣ್ಯನಾಮ ಅಲ್ಲೆಲುಯಾ ಶ್ರೀ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಇಂಪದ ನಾಮ ಅಲ್ಲೆಲುಯಾ ಶ್ರೀ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಇಂಪದ ನಾಮ ಪ್ರಿಯರೇ ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ ಮತ್ತೊಂದು ಆವೃತ್ತಿ ನಾವು ನೆನಪು ಮಾಡ್ತೇವೆ ನಮ್ಮ ಪ್ರಿಯ ಸಹೋದರರು ಹೇಮಂತ್ ಸಹೋದರಿ ದೀಪಾ ಅವರನ್ನು ಪ್ರೀತಿಸಿ ದೇವರು ಎರಡನೇ ಸಾರಿ ಅವರಿಗೆ ಬಹುಮಾನವಾಗಿ ಕೊಟ್ಟಂಥ ಮಗನು ಆ ಮಗನ ಹೆಸರನ್ನು ಅಂದರೆ ನಾಮಕರಣಕ್ಕೋಸ್ಕರ ನೇಮಿಂಗ್ ಸೆರೆಮನಿಗೋಸ್ಕರ ನಾವು ಇಲ್ಲಿ ಸೇರಿ ಬಂದಿದ್ದೇವೆ ನೀವೆಲ್ಲರೂ ಕೂಡ ಕೆಲವರು ಈ ಒಂದು ಕಾರ್ಯಕ್ರಮನ ವೀಕ್ಷಿಸ್ತಾ ಇದ್ದೀರಿ ಎಂಬುದಾಗಿ ನಂಬಿ ನಾವು ಕರ್ತನನ್ನು ಸ್ತುತಿಸ್ತೇವೆ ಆರಾಧಿಸ್ತೇವೆ ಅಷ್ಟು ಮಾತ್ರವಲ್ಲ ಈ ಸಮಯದಲ್ಲಿ ನಾವು ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ ಕರ್ತನ ವಾಕ್ಯಕ್ಕೋಸ್ಕರ ನಾವು ಲೂಕನ ಸುವಾರ್ತೆಯಲ್ಲಿ ಮೊದಲನೇ ಅಧ್ಯಾಯ ಅದರಲ್ಲಿ 30-31ನೇ ವಚನ ನಾನು ಓದ್ತೇನೆ ದಯವಿಟ್ಟು ಕೇಳಿಸ್ಕೊಳ್ರಿ ಲೂಕನ ಸುವಾರ್ತೆ ಮೊದಲನೇ ಅಧ್ಯಾಯ 30-31 ಆ ದೂತನು ಆಕೆಗೆ ಮರಿಯಳೆ ಎದರಬೇಡ ನಿನಗೆ ದೇವರ ದಯೆ ದೊರಕಿತು ಇಗೋ ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವೆ ಆತನಿಗೆ ಯೇಸುವೆಂದು ಹೆಸರಿಡಬೇಕು ಅದೇ ಸಮಯದಲ್ಲಿ
ನಾವು ಮೊದಲನೇ ಸಮುವೇಲನ ಮೊದಲನೆಯ ಗ್ರಂಥ ಅದರಲ್ಲಿ ಮೊದಲನೆಯ ಅಧ್ಯಾಯ ಹತ್ತು ಹನ್ನೊಂದು ವಚನಗಳನ್ನು ನಾವು ಓದ್ಕೊಳ್ಳೋಣ. ಹತ್ತು ಹನ್ನೊಂದು ವಚನಗಳನ್ನು ನಾನು ಓದ್ತೇನೆ, ನೀವು ಕೇಳಿಸ್ಕೊಳ್ರಿ. ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಯಹೋವನನ್ನು ಕುರಿತು, ಸೇನಾಧೀಶ್ವರನಾದ ಯಹೋವನೇ, ನಿನ್ನ ದಾಸಿಯ ದುಃಖವನ್ನು ಪರಾಂಬರಿಸು. ನನ್ನನ್ನು ತಿರಸ್ಕರಿಸದೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು. ಅವನು ಜೀವದಿಂದಿರುವ ತನಕ ನಿನ್ನವನಾಗೇ ಇರುವ ಹಾಗೆ ನಿನಗೆ ಪ್ರತಿಷ್ಠಿಸಿಕೊಡುವೆನು. ಅವನ ತಲೆಯ ಮೇಲೆ ಕ್ಷೌರಕತ್ತಿಯನ್ನು ಬರಗೊಡುವುದಿಲ್ಲ ಎಂದು ಪ್ರಾರ್ಥಿಸಿ ಹರಕೆ ಮಾಡಿದಳು. ಅದೇ ಸಮಯದಲ್ಲಿ ನಾವು ಲೂಕನ ಸುವಾರ್ತೆಯಲ್ಲಿ ಮೊದಲನೇ ಅಧ್ಯಾಯ 13 ಮತ್ತು 14 ವಚನವನ್ನು ಓದ್ಕೊಳ್ಳೋಣ. 13 ಮತ್ತು 14 ಲೂಕನ ಸುವಾರ್ತೆ ಮೊದಲನೇ ಅಧ್ಯಾಯ 13-14. ಆದರೆ ಆ ದೂತನವನಿಗೆ, ಜಕರಿಯ ಭಯಪಡಬೇಡ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು. ನಿನ್ನ ಹೆಂಡತಿಯಾದ ಎಲಿಜಬೆತ್ಳು ನಿನಗೆ ಒಬ್ಬ ಮಗನನ್ನು ಹೆರುವಳು. ನೀನು ಅವನಿಗೆ ಯೋಹಾನನೆಂದು ಹೆಸರಿಡಬೇಕು. ನಿನಗೆ ಸಂತೋಷವೂ ಉಲ್ಲಾಸವೂ ಉಂಟಾಗುವುದು, ಮತ್ತು ಅವನು ಹುಟ್ಟಿದ್ದಕ್ಕೆ ಬಹು ಜನರು ಸಂತೋಷ ಪಡುವರು. ಇನ್ನೊಂದು ವಚನ ಓದ್ಕೊಳ್ಳೋಣ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4:4 ಫಿಲಿಪ್ಪಿಯವರಿಗೆ 4:4 ಫಿಲಿಪ್ಪಿಯವರಿಗೆ ರಾಸಿನ ಪತ್ರಿಕ 4:4 ವಚನ ಓದೋಣ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ. ಪ್ರಿಯ ದೇವರ ಮಕ್ಕಳೇ, ನಾವು ಓದಿದಂಥ ಭಾಗವೆಲ್ಲದರಲ್ಲಿ ಕೂಡ ನಾವು ನೋಡುವಾಗ ನೀವೆಲ್ಲರೂ ಕೂಡ ಕೇಳಿಸ್ಕೊಂಡಿದ್ದೀರಿ ಎಂಬುದಾಗಿ ನಾನು ನಂಬುತ್ತಾ ಇದ್ದೇನೆ. ಲೂಕನ ಸುವಾರ್ತೆ ಮೊದಲನೇ ಅಧ್ಯಾಯದ 30-31 ವಚನವನ್ನು ನಾವು ಓದಿದ್ದೇವೆ. 30-31 ವಚನದಲ್ಲಿ ಅಲ್ಲಿ ದೇವದೂತನು ಮರಿಯಳಿಗೆ ಹೇಳ್ತಾ ಇದ್ದಾನೆ, ನಿನಗೊಬ್ಬ ಮಗನ ಹುಟ್ಟುತ್ತಾನೆ ಅಂತೇಳಿ. ಆಮೇಲೆ ಮೊದಲನೇ ಸಮಯಲ್ಲ ಮೊದಲನೇ ಅಧ್ಯಾಯ ಅದರಲ್ಲಿ 10-11 ವಚನಗಳನ್ನು ಓದಿದ್ದೇವೆ. 11 ವಚನದಲ್ಲಿ ಹನ್ನಳು ಪ್ರಾರ್ಥನೆ ಮಾಡುತ್ತಾ ಯಹೋವನಿಗೆ ಪ್ರಾರ್ಥಿಸುತ್ತಾ ಆಕೆ ಕೇಳುವಂಥ ಒಂದು ವಿಜ್ಞಾಪನೆ ಏನಂತಂದರೆ, ದೇವರೇ ನನಗೊಬ್ಬ ಮಗನನ್ನು ಕೊಡು ಅಂತ ಕೇಳ್ತಾಳೆ. ಆಮೇಲೆ 3 ನಾವು ಒಂದು ಭಾಗ ಓದಿದ್ದೇವೆ, ಲೂಕನ ಸುವಾರ್ತೆ ಮೊದಲನೇ ಅಧ್ಯಾಯ ಅದರಲ್ಲಿ 13-14 ವಚನಗಳನ್ನು. ಇಲ್ಲಿ ಯಾಜಕನಾದಂಥ ಜಕರಿಯ ಮತ್ತು ಎಲಿಜಬೆತ್ರನ್ನು ನೋಡ್ತೇವೆ. ಜಕರಿಯನಿಗೆ ದೇವರು ಪ್ರತ್ಯಕ್ಷನಾಗಿ, ಅಂದರೆ ದೇವದೂತನು ಬಂದು, ಜಕರಿಯ ಹೆದರಬೇಡ, ನಿನಗೊಬ್ಬ ಮಗನನ್ನು, ಅಂದರೆ ನಿನ್ನ ಹೆಂಡತಿ ಗರ್ಭಿಣಿಯಾಗಿ ಒಂದು ಮಗನನ್ನು ಹಡಿತಾಳೆ, ಅವನಿಗೆ ನೀನು ಯೋಹಾನನಿಂದ ಹೆಸರಿಡಬೇಕು ಅಂತ ಹೇಳಿ. 4 ನಾವು ಓದುವಾಗ ಅಪೊಸ್ತಲರಾದ ಪೌಲರು ಫಿಲಿಪ್ಪಿಯ ಸಭೆಗೆ ಬರೀತಾರೆ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡ್ರಿ ಎಂದು ತಿರುಗಿ ಹೇಳುತ್ತೇನೆ. ಈ 4 ಕೂಡ ನಾವು ಓದುವಾಗ ಪ್ರಿಯರ 2 ವಿಷಯಗಳನ್ನು ತಿಳ್ಕೊಳ್ಬೋದು. 1, ದೇವರು ಕೊಡ್ತಾ ಇದ್ದಾನೆ. 2, ಹನ್ನಳು ಬೇಡ್ತಾ ಇದ್ದಾಳೆ. 3, 4 ಸಂತೋಷವನ್ನು ನೋಡ್ತೇವೆ ಅಲ್ಲಿ ನಾವು. ಸೊ ದೇವರು ಕೊಡೋದ್ರ ಮೂಲಕವಾಗಿ, ದೇವರ ಹತ್ತಿರಕ್ಕೆ ನಾವು ವಿಜ್ಞಾಪಿಸಿ ಪಡ್ಕೊಳ್ಳೋದ್ರ ಮೂಲಕವಾಗಿ ಪ್ರೇರೆ ದೇವರು ನಮಗೇನು ಕೊಡ್ತಾನೆ ಅಂದರೆ ಸಂತೋಷವನ್ನು ಕೊಡ್ತಾನೆ. ಏನು ಕೊಡ್ತಾನೆ? ದೇವರು ಕೊಡುವುದರ ಮೂಲಕವಾಗಿ, ನಾವು ಆತನಿಗೆ ಪ್ರಾರ್ಥಿಸುವುದರ ಮೂಲಕವಾಗಿ, ವಿಜ್ಞಾಪನೆಯಿಂದ ಕೇಳುವುದರ ಮೂಲಕವಾಗಿ, ಹನ್ನಳು ಪ್ರಾರ್ಥನೆ ಮಾಡಿದಂತೆ ಕಣ್ಣೀರಿನಿಂದ ಬೇಡಿಕೊಳ್ಳುವುದರ ಮೂಲಕವಾಗಿ ದೇವರು ನಮಗೇನು ಕೊಡ್ತಾನೆ ನೋಡ್ರಿ, ಅದರಿಂದ ನಮಗೆ ಸಂತೋಷ ಆಗ್ತದೆ ರೀ. ನೆನ್ಪಿಟ್ಕೊಳ್ರಿ. ಅದೇ ರೀತಿಯಲ್ಲಿ ಅದು ವಸ್ತು ಆಗಿರ್ಬೋದು. ಅದೇ ರೀತಿಯಲ್ಲಿ ಈ ಸಮಯದಲ್ಲಿ ನಮ್ಮ ಪ್ರಿಯ ಸಹೋದರು ಹೇಮಂತ್ ಮತ್ತು ದೀಪಾ ಅವರ, ಅವ್ರಿಗೆ ದೇವರು ಪ್ರೀತಿಸಿ ಕೊಟ್ಟಂಥ ಮಗನಾಗಿರ್ಬೋದು, ಆ ಮಗನ ಮೂಲಕವಾಗಿ ಅವ್ರಿಗೇನಾಗಿದೆ ಈಗ ಸಂತೋಷ ಆಗಿದೆ.
ಅದಲ್ಲ ರೀ, ಅವ್ರು ನಮ್ಮ ಮುಂದೆ ಇದ್ದಾರೆ, ಈಗ ನಿಮ್ಗೆ ಕಾಣ್ತಾ ಇಲ್ಲ, ಕ್ಯಾಮ್ರಾ ಹಿಂದ್ಗಡೆ ಕೂತ್ಕೊಂಡಿದ್ದಾರೆ. ಸೊ ಅವರು ಎಷ್ಟೋ ಸಂತೋಷವಾಗಿದ್ದಾರೆ. ಒಂದು ಮಗಳು, ಹಾಂ, ಆರ್ತಿಗೊಂದು ಕೀರ್ತಿಗೊಂದು ಅಂಥೇಳಿ ನಾವು ಚಿಕ್ಕವರಿರುವ ಗೋಡೆಗಳ ಮೇಲೆ ಬರಿತಾ ಇದ್ರು, ಆರ್ತಿಗೊಂದು ಕೀರ್ತಿಗೊಂದು ಅಂಥೇಳಿ. ಸೊ ದೇವರು ಅವರನ್ನು ಸಂತೋಷಪಡಿಸುವಂಥ ಕಾರ್ಯವನ್ನು ಮಾಡಿದ್ದಾರೆ. ಒಂದು ದೇವರ ಅನುಗ್ರಹ ಪ್ರಿಯರೇ. ಮಕ್ಕಳು ಕೀರ್ತನೆ ಭಾಗದಲ್ಲಿ ನಮಗೆ ಗೊತ್ತಿರುವಂತೆ 127:7 ಕೀರ್ತನೆ 127 ಅದರಲ್ಲಿ ಮೂರನೆಯ ವಚನ ಓದ್ತೇವೆ. ಪುತ್ರ ಸಂತಾನವು ಯಹೋವನಿಂದ ಬಂದ ಸ್ವಾಸ್ಥ್ಯವು, ಗರ್ಭಫಲವು ಆತನ ಬಹುಮಾನವೇ. ಸೊ ಪ್ರಿಯರೇ, ಸ್ವಾಸ್ಥ್ಯ ಅಂದರೆ ಆಸ್ತಿ, ಐಶ್ವರ್ಯ. ಐಶ್ವರ್ಯ ಅಷ್ಟು ಸುಲಭವಾಗಿ ಬರೋದಿಲ್ಲರಿ, ಸುಲಭವಾಗಿ ಬಂದರೂ ಕೂಡ ಅದಿರೋದಿಲ್ಲರಿ. ನಾವು ಗಮನಿಸ್ತೇವೆ ಎಷ್ಟೋ ಜನ ಅಡ್ಡದಾರಿಗಳಿಂದ ಐಶ್ವರ್ಯ ಸಂಪಾದನೆ ಮಾಡ್ಕೊಳ್ತಾರೆ. ಆ ಅಡ್ಡದಾರಿಯಿಂದ ಸಂಪಾದನೆ ಮಾಡಿದಂಥ ಐಶ್ವರ್ಯ ಈ ಲೋಕದಲ್ಲಿ ಇರೋದಿಲ್ಲರಿ. ಆದರೆ ಈ ಸಂತಾನ ಗರ್ಭಫಲ ಅಂತ ಹೇಳ್ತೀವಿ ನೋಡ್ರಿ, ಇದು ದೇವರು ಪರಲೋಕದಿಂದ ತಾನು ಪ್ರೀತಿಸುವವರಿಗೋಸ್ಕರ, ಅಂದರೆ ತಾನು ಉಂಟು ಮಾಡಿದ, ತಾನು ನಿರ್ಮಾಣ ಮಾಡಿದಂಥ ಮನುಷ್ಯರಿಗೋಸ್ಕರ ದೇವರು ಕೃಪೆಯಿಂದ ಅನುಗ್ರಹಿಸುವಂಥ ಬಹುಮಾನ ಅಥವಾ ಆಸ್ತಿ. ಸೊ ನಮ್ಮ ಜೀವಿತಗಳಲ್ಲಿ ನಾವು ಅನೇಕ ಸಾರಿ ನೋಡ್ತೇವೆ, ನಿಮಗೆ ಎಷ್ಟು ಆಸ್ತಿ ಇದೆ ಅಂತ ಕೇಳಿದರೆ, ನನಗಿಷ್ಟು ಎಕರೆ ಹೊಲ ಇದೆ, ಇಷ್ಟು ಮನೆ ಇದೆ, ಇಷ್ಟು ಗದ್ದೆ ಇದೆ, ಇಷ್ಟು ತೋಟ ಇದೆ ಅಂಥೇಳಿ ಹೇಳ್ತಾ ಇರ್ತಾರೆ ಅಲ್ರಿ. ಹಾಂ, ಅದೇ ಎರಡನೇದಾಗಿ ಪ್ರಶ್ನೆ ಮಾಡಿದರೆ, ನಿಮ್ಮ ಮಕ್ಕಳೆಷ್ಟು ರೀ ನಿಮ್ಗೆ ಅಂದರೆ ಒಂದೇ ಅಂತ ಹೇಳ್ತಾರೆ. ಯಾಕ್ರಿ ಅಂದರೆ ಸಾಕ್ರಿ ಅಂತ ಹೇಳ್ತಾರೆ. ಸೊ ದೇವರು ಕೊಡುವಂಥ ಪರಲೋಕದ ಆಶೀರ್ವಾದ, ಸ್ವರ್ಗದ ಆಶೀರ್ವಾದ ಸಾಕು, ಈ ಲೋಕದಲ್ಲಿ ನಾಶವಾಗುವಂಥದ್ದು ಬೇಕು ಅಲ್ರಿ ನನ್ನ ಜೀವಿತದಲ್ಲಿ. ಹಾಂ, ಈ ಮಾತುಗಳನ್ನು ಹೇಳ್ತಾ ಇರುವಾಗ ನನಗೆ 4 ಜನ ಮಕ್ಕಳು ಯಾರಾದರೂ ಕೇಳುವಾಗ, ನಿಮ್ಮ ಮಕ್ಕಳೆಷ್ಟು ಅಂದರೆ 4. ಹಾಂ, 4ಕ್ಕಾ? ಏನೋ ಇವ್ರು ಸಾಕು ಹಂಗೆ ಅಲ್ರಿ, ಗಾಬರಿಯಾಗಿಬಿಡ್ತಾರೆ. ದೇವ್ರ ವಾಕ್ಯ ಹೇಳ್ತದೆ ಪ್ರಿಯರೇ, ಅಂದರೆ ನನಗೆ 4 ಆಗಿದ್ದಾವೆ, ನೀವು 4 ಮಾಡ್ಕೊಳ್ರಿ ಅಂತೇಳಿ ನಾನು ನಿಮ್ಮನ್ನು ಫೋರ್ಸ್ ಮಾಡ್ತಾ ಇಲ್ಲ. ಆದರೆ ದೇವ್ರ ವಾಕ್ಯ ಹೇಳ್ತಾ ಇದೆ, ಗರ್ಭಫಲವು ಆತನ ಬಹುಮಾನ ಪ್ರಿಯರೇ. ಬಹುಮಾನ ಯಾರಿಗೆ ಸಿಗ್ತದೆ ರೀ? ಹಾಂ, ಇಲ್ಲಿ ಕೂತವ್ರು ಕೂಡ ಹೇಳ್ಬೋದು. ಹಾಂ, ತಂದೆ ತಾಯಿಗಳಾಗಿ ಬಹುಮಾನ ಯಾರಿಗೆ ಕೊಡ್ತಾರೆ? ನಿಮ್ಗೆ ಗೊತ್ತಿರ್ತದೆ, ಬಹುಮಾನ ಗೆದ್ದವ್ರು ಕೊಡ್ತಾರೆ. ಹೌದಲ್ರಿ, ಬಹುಮಾನ ಗೆದ್ದವ್ರು ಕೊಡ್ತಾರೆ. ಪ್ರೈಸ್ ಅಂತ ಹೇಳ್ತಾರಲ್ಲ, ಯಾರಿಗೆ ಕೊಡ್ತಾರೆ? ಗೆದ್ದವ್ರಿಗೆ. ಸೊ ಪ್ರಿಯರೇ, ನಾವು ಯಾರು ಪ್ರೇರೆ? ನಾವು ಯಾವುದರಲ್ಲಿ ಕೂಡ ಗೆಲ್ಲಿಲ್ಲ ಪ್ರೇರೆ. ಆದರೆ ದೇವರು ನಮಗೆ ಸಂತಾನವನ್ನು ಕೊಟ್ಟಿದ್ದಾನೆ, ದೇವರು ನಮಗೆ ಒಂದು ಮಗುವನ್ನು ಕೊಟ್ಟಿದ್ದಾನೆ, ದೇವರು ನಮ್ಮನ್ನು 2 ಮಕ್ಕಳಿಂದ ಆಶೀರ್ವಾದ ಮಾಡಿದ್ದಾನೆ. ಅಂದರೆ ಅದು ಆತನ ಅನುಗ್ರಹ, ಆತನ ಕೃಪೆ ಪ್ರಿಯರೇ. ನಾವು ಮಾಡ್ಕೊಂಡಿದ್ದಲ್ಲ, ನಮ್ಮ ಒಳ್ಳೆತನದಿಂದ ಬಂದಿಲ್ಲ. ನನಗೆ 4 ಮಕ್ಕಳು ನನ್ನ ಒಳ್ಳೆತನದಿಂದ ಹುಟ್ಟಲಿಲ್ಲ, ನಾನು ಅವರನ್ನು ನಿರ್ಮಾಣ ಮಾಡಿಕೊಂಡಿಲ್ಲ. ದೇವರು ತಾನೇ ತನ್ನ ಕೃಪೆಯಿಂದ ತನ್ನ ಸಮಯದಲ್ಲಿ ನಮ್ಮನ್ನು ಆಶೀರ್ವದಿಸ್ತಾ ಬಂದಿದ್ದಾರೆ. ಅದೇ ರೀತಿಯಲ್ಲಿ ದೇವರು ಹೇಮಂತ್ ಮತ್ತು ಸಹೋದರಿ ದೀಪಾ ಅವರನ್ನು ಆಶೀರ್ವಾದ ಮಾಡಿ ಅವರಿಗಿಬ್ಬರು ಮಕ್ಕಳನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಈ ಮಾತುಗಳನ್ನು ಕೇಳ್ತಾರಂಥ ನಿನ್ನ ಜೀವಿತದಲ್ಲಿ ಕೂಡ ನಿನಗೆ ಇರುವಂಥ ಸಂತಾನ ದೇವರು ಕೊಟ್ಟಂಥ ಸಂತಾನ, ದೇವರು ಕೊಟ್ಟಂಥ ಬಹುಮಾನ, ದೇವರು ಕೊಟ್ಟಂಥ ಆಸ್ತಿ ಅದು. ನಮ್ಮ ಆಸ್ತಿಯನ್ನು ಏನು ಮಾಡ್ತೀವಿ ರೀ? ಹಾಂ, ಒಂದು ವೇಳೆ ಹೊಲ ಇತ್ತು ಅಂತ ತಿಳ್ಕೊಡ್ರಿ, ಹೊಲಕ್ಕೆ ಏನು ಮಾಡ್ತೀವಿ? ಹಾಂ, ಏನಂತಾರೆ ಕನ್ನಡದಲ್ಲಿ, ಹೊಲಕ್ಕೆ ಬೌಂಡ್ರೀಸ್ ಹಾಕ್ತೇವೆ ನಾವು, ಸರಿಹದ್ದುಗಳನ್ನು ನೇಮಿಸ್ತೇವೆ. ಇಲ್ಲಿಂದ ಇಲ್ಲಿವರೆಗೆ ಪಾಟೀಲ್ರದ್ದು, ಅಲ್ಲಿಂದ ಅಲ್ಲಿವರೆಗೆ ಮುಜಾವರದ ಅಂಥೇಳಿ ಅಲ್ರಿ. ಪಾಟೀಲ್ರದ್ದು ಮುಜಾವರಕ್ಕೆ ನಡುವೇನಿರ್ತದೆ? ಸರಿಹದ್ದಿರ್ತದೆ. ನಮ್ಮ ಆಸ್ತಿಗೂ ಇನ್ನೊಬ್ಬರ ಹೊಲಕ್ಕೂ ನಮ್ಮ ಹೊಲಕ್ಕೂ ಸರಿಹದ್ದಿರ್ತದೆ. ಇಲ್ಲಿಂದ ನಮ್ಮದು, ಅಲ್ಲಿಂದ ಅವ್ರದ್ದು ಅಂಥೇಳಿ ಕಾಪಾಡಿಕೊಳ್ಳುವಿಕೆ. ಅದರ ಅರ್ಥ ಏನಂದರೆ ನಮ್ಮ ಆಸ್ತಿಯನ್ನು ಕಾಪಾಡಿಕೊಳ್ತೇವೆ. ಕೆಲವರು ಬೇಲಿ ಹಾಕ್ತಾರೆ ಪ್ರಿಯರೇ, ಕೆಲವರು ಬೇಲಿ ಹಾಕ್ತಾರೆ. ನಾವು ರೈಲಿನಲ್ಲಿ ಹೋಗ್ತಾ ಇರಬೇಕಾದ್ರೆ ಗೋಕಾಕ್, ಘಟಪ್ರಭ ಆ ಕಡೆ ಎಲ್ಲ ಸೀರೆ ಕಟ್ಟಿರ್ತಾರೆ, ಹೊಲಕ್ಕೆ ತೋಟಕ್ಕೆಲ್ಲ ಸೀರೆ, ಹಳೆ ಸೀರೆ ಎಲ್ಲ ಕಟ್ಟಿರ್ತಾರೆ. ಯಾಕಂದರೆ ಇದು ನಮ್ಮದು ಅಂತೇಳಿ. ಹಾಂ, ಒಂದ್ಸಲ ಆಲೋಚನೆ ಮಾಡಿರಿ, ಆಸ್ತಿ ಅಂತಸ್ತುಗಳಿಗೆ ಬೇಲಿ ಇದ್ದಾವೆ. ಅದೇ ರೀತಿಯಲ್ಲಿ ದೇವರು ಕೊಡುವಂಥ ಆಸ್ತಿಯಾದಂಥ ನಮ್ಮ ಮಕ್ಕಳನ್ನು ಕೂಡ ಒಂದು ಬೇಲಿಯನ್ನು ಹಾಕಿ ಅವುಗಳನ್ನು ಕಾಪಾಡಿಕೊಳ್ಬೇಕು, ಭದ್ರಪಡಿಸ್ಕೊಳ್ಬೇಕು. ಸರಿನಾ? ಇರಲಿ ಪ್ರಿಯರೇ, ಗಮನಿಸ್ರಿ, ನಮ್ಮ ಒಂದು ಆಲೋಚನೆ, ದೇವರು ಕೊಟ್ಟಂಥ ಒಂದು ಆಲೋಚನೆ ಏನಂತಂದರೆ ಪ್ರಿಯರೇ, ದೇವರು ನಮಗೆ ಇವುಗಳನ್ನು ಕೊಟ್ಟಾಗ,
ದೇವರು ತಾನೇ ಕೊಟ್ಟಾಗ ಸಂತೋಷ, ದೇವರು ಬೇಡಿಕೊಂಡಾಗ ಕೊಟ್ಟಾಗ ಸಂತೋಷ, ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಾವು ಸಂತೋಷ ಪಡ್ತಾ ಇದ್ದೇವೆ ಪ್ರಿಯರು. ಇವತ್ತು ಆ ಮಗನಿಗೋಸ್ಕರ, ಚಿಕ್ಕ ಮಗನಿಗೋಸ್ಕರ ಇವತ್ತು ನಾವು ಎಷ್ಟೋ ಸಂತೋಷ ಪಡ್ತಾ ಇದ್ದೇವೆ. ಹಾಂ, ನಾವು ನೋಡ್ತೇವೆ, ಹಾಂ ಸಹೋದರ ಹೇಮಂತ್ ಅಣ್ಣ, ನಾಳೆ ನನ್ನ ಮಗ ಬರ್ತಾ ಇದ್ದಾನೆ. ಹಾಂ, ಒಂದು ಸಮಯದಲ್ಲಿ ನನಗೂ ನೆನಪು ಬಂತು, ಒಂದಾನೊಂದು ಸಮಯದಲ್ಲಿ ನಾನು ಕೂಡ ಹಂಗೆ ಇದ್ದೆ, ನನ್ನ ಮಗ ನನ್ನ ಹೆಂಡತಿ ನಮ್ಮ ಮನೆಗೆ ಬರಾಕತ್ತಾರ ಅಂತೇಳಿ. ಅಲ್ರಿ, ಎಷ್ಟು ಸಂತೋಷ ರೀ, ನನ್ನ ಮಗ ಬರ್ತಾ ಇದ್ದೆ ನಮ್ಮ ಮನೆಗೆ, ನನ್ನ ಮಗ ಬರ್ತಾ ಇದ್ದೆ ನನ್ನ ಮನೆಗೆ. ಅಲ್ರಿ, ಎಷ್ಟು ಸಂತೋಷ. ಅದಕ್ಕೋಸ್ಕರ ನನ್ನ ಪ್ರಿಯ ಸಹೋದರ ಸಹೋದರಿ, ಈ ಲೋಕದಲ್ಲಿ ಈ ಸಂತೋಷ ಒಂದು ವೇಳೆ ಸ್ವಲ್ಪ ಕಾಲ ಇರ್ಬೋದು, ಆಮೇಲೆ ಹೋಗ್ಬೋದು, ಆದರೆ ದೇವರು ಕೊಡುವಂಥ ಸಂತೋಷ ಪ್ರಿಯರೇ ಯುಗಾನುಯುಗಕ್ಕೂ, ನಿತ್ಯತ್ವದ ಸಂತೋಷ ಪ್ರಿಯರೇ ಅದು. ಅದಕ್ಕಾಗಿ ಪೌಲರು ಹೇಳ್ತಾರೆ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸ್ರಿ, ದೇವರು ನಿನಗೆ ಕೊಟ್ಟಿದ್ದಕ್ಕಾಗಿ ಸಂತೋಷಿಸು, ನೀನು ಪ್ರಾರ್ಥನೆ ಮಾಡಿ ಪಡ್ಕೊಂಡಿದ್ದಕ್ಕಾಗಿ ಸಂತೋಷಿಸು. ಆಮೇಲೆ ಎರಡನೇ ಆಲೋಚನೆ ಏನಂತಂದರೆ ಪ್ರಿಯರೇ, ಲೂಕನ ಸುವಾರ್ತೆ 1:13-14 ಜಕರಿಯನಿಗೆ ದೇವದೂತನು ಹೇಳ್ತಾನೆ, ನಿನಗೆ ಮಗ ಹುಟ್ಟುತ್ತಾನೆ, ನಿನ್ನ ಹೆಂಡತಿ ಎಲಿಜಬೆತ್ಳು ಗರ್ಭಿಣಿಯಾಗಿ ಒಂದು ಮಗುವನ್ನು ಹಡಿತಾಳೆ, ಆ ಮಗನಿಗೆ ಏನು ಹೆಸರಿಡಬೇಕು, ಯೋಹಾನ ಅಂತೇಳಿ ಹೆಸರಿಡಬೇಕು ಅಂತೇಳಿ. ಅಲ್ಲ, ಯೋಹಾನ ಅಂತೇಳಿ ಹೆಸರಿಡಬೇಕು ಅಂತೇಳಿ. ಅಂದರೆ ಪ್ರಿಯರೇ ಗಮನಿಸ್ರಿ, ಮಕ್ಕಳಿಗೆ ಆ ದಿನಗಳಲ್ಲಿ ಒಂದು ದೇವರು ತಾನೇ ಹೆಸರುಗಳನ್ನು ಕೊಡ್ತಾ ಇದ್ರು. ಯೇಸು ಕ್ರಿಸ್ತನು ಕೂಡ ಈ ಲೋಕದಲ್ಲಿ ಬರುವಾಗ ತಂದೆಯಾದ ದೇವರೇ ಆತನಿಗೆ ಹೆಸರನ್ನು ಸೂಚನೆ ಮಾಡಿದರು, ಈ ಹೆಸರಿಡಬೇಕು, ಇಮ್ಯಾನುವೆಲ್ ಅಂತ ಇಡಬೇಕು, ಯೇಸು ಅಂತ ಇಡಬೇಕು. ಆಮೇಲೆ ಇಲ್ಲಿ ಯೋಹಾನನಿಗೆ ಯೋಹಾನ ಅಂತ ಇಡಬೇಕು, ಸಂಸೋನನಿಗೆ ಸಂಸೋನ ಅಂತ ಇಡಬೇಕು ಅಂತೇಳಿ ದೇವರು ಮಾಡ್ತಾ ಇದ್ರು. ಅದೇ ರೀತಿಯಲ್ಲಿ ಇನ್ನೂ ಕೆಲವರು ಏನು ಮಾಡ್ತಾ ಇದ್ರು ಅಂದರೆ, ನಮ್ಮ ಹಿರಿಯರು, ನಮ್ಮ ಪೂರ್ವಿಕರು ಅವರ ಮನೆಯಲ್ಲಿರುವಂಥ ಭಕ್ತರ ಹೆಸರಿಟ್ಕೊಳ್ತಾ ಇದ್ರು, ಅವರ ಪೂರ್ವಿಕರ ಹೆಸರುಗಳನ್ನು ಇಟ್ಕೊಳ್ತಾ ಇದ್ರು, ಅವರ ಅಜ್ಜ ಅಜ್ಜಿ ಹೆಸರಿಟ್ಕೊಳ್ತಾ ಇದ್ರು. ಇದು ನಮ್ಮ ಅಜ್ಜಿ ಹೆಸರು ಇಡಬೇಕು, ಇದು ಮೊದಲನೇ ಅಕ್ಷರ ಬರಬೇಕು ನೋಡು ಅಂತ ಇಟ್ಕೊಂಡ್ಬಿಡ್ತಿದ್ರು ಅಲ್ರಿ. ಈ ರೀತಿಯಲ್ಲಿ ಇಟ್ಕೊಳ್ತಾ ಇದ್ರು. ಆದರೆ ಈ ದಿನಗಳಲ್ಲಿ ನಾವೇನು ಇಟ್ಕೊಳ್ತಾ ಇದ್ದೇವೆ ಗೊತ್ತ, ಈ ಲೋಕದಲ್ಲಿ ಬಹಳಷ್ಟು ಜನರು ಏನು ಇಟ್ಕೊಳ್ತಾ ಇದ್ದಾರೆ, ಸಿನಿಮಾ ಆ್ಯಕ್ಟ್ರೆಸ್ ಹೆಸರಿಟ್ಕೊಳ್ತಾರೆ ಅಲ್ರಿ. ಆಮೇಲೆ ಇನ್ನೊಬ್ಬರು ಆಟಗಾರರ ಹೆಸರಿಟ್ಕೊಳ್ತಾರೆ. ಪ್ರಿಯರೇ, ಯಾರ್ಯಾರ್ದು ಕೆಲಸಕ್ಕೆ ಬಾರಲಾರ್ದಂಥ ಹೆಸರುಗಳನ್ನು ನಮ್ಮ ಮಕ್ಕಳಿಗೆ ಇಟ್ಬಿಡ್ತೀವಿ ನಾವು. ಜಾಗ್ರತೆ ಪ್ರಿಯರೇ, ಒಂದು ದೇವರು ನಿನಗೆ ಸಮಾಧಾನ ಕೊಟ್ಟಂಥ ಹೆಸರಿಟ್ಕೋ. ದೇವರು ನಿನ್ನ ಪೂರ್ವಿಕರಲ್ಲಿ ಭಕ್ತರಾದಂಥ ಅವರು ದೇವರ ಮಕ್ಕಳು ಇರುವುದಾದರೆ, ದೇವರ ಸೇವೆ ಮಾಡಿರುವುದಾದರೆ ಅವರ ಹೆಸರಿಟ್ಕೋ. ಒಂದು ಇಲ್ಲಾಂದರೆ ದೇವರ ವಾಕ್ಯಾನುಸಾರವಾಗಿ ಪ್ರಾರ್ಥನೆ ಮಾಡಿ ದೇವರ ವಾಕ್ಯವು ಹೇಳುವ ರೀತಿಯಲ್ಲಿ ಒಂದು ವೇಳೆ ದೇವರು ನಿನಗೆ ಸಮಾಧಾನ ಕೊಡುವುದಾದರೆ ಆ ಹೆಸರುಗಳನ್ನು ಇಟ್ಕೋ. ಯಾಕಂದರೆ ಪ್ರಿಯರೇ, ನನ್ನ ಪ್ರಿಯ ಸಹೋದರ, ಹೆಸರಿನಲ್ಲಿ ಏನೂ ಇಲ್ಲ ಅಂಥೇಳಿ ಕೆಲವು ಸಾರಿ ಹೇಳ್ಬೋದು. ಹೆಸರಿನಲ್ಲಿ ಅನೇಕ ರೀತಿಯಲ್ಲಿ ಒಂದು ಕಾರ್ಯ ಇದೆ ಪ್ರಿಯರೇ. ಹೆಸರಿನಲ್ಲಿ ಯೇಸು ಎಂಬುದಾಗಿ ಹೇಳುವುದಾದರೆ ರಕ್ಷಕನು ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ಅದು ಪರಲೋಕದಿಂದ ಬಂದದ್ದು ಪ್ರಿಯರೇ, ರಕ್ಷಕನು. ಆ ಹೆಸರಿಗೆ ತಕ್ಕಂತೆ ಯೇಸು ಸ್ವಾಮಿ ಲೋಕದಲ್ಲಿ ಜೀವಿಸಿದರು 33 ಕಾಲ. ಅದೇ ರೀತಿಯಲ್ಲಿ ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಮ್ಮ ಮಕ್ಕಳಿಗೆ ಏನು ಹೆಸರಿಡ್ತಾ ಇದ್ದೇವೋ ಆ ರೀತಿಯಲ್ಲಿ ಅವರನ್ನು ಕೂಡ ಕರ್ತನಲ್ಲಿ ನಾವು ಬೆಳೆಸುವಂಥವರಾಗಿರ್ಬೇಕು ಪ್ರಿಯರೇ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರ ಸಹೋದರಿ, ಪ್ರತ್ಯೇಕವಾಗಿ ನನ್ನ ಪ್ರಿಯ ಸಹೋದರ ಹೇಮಂತ್, ಸಹೋದರಿ ದೀಪ, ನಿಮ್ಮ ಮಗುವನ್ನು ದೇವರು ನಿಮಗೆ ಕೊಟ್ಟಂಥ ಇಬ್ಬರು ಮಕ್ಕಳನ್ನು, ದಿಯಾ ಮತ್ತು ಈ ಎರಡನೇ ಮಗನನ್ನು, ಕರ್ತನ ನಾಮಕ್ಕೋಸ್ಕರ ನಿಮ್ಮ ಸಂತೋಷ, ಅದರಲ್ಲಿ ಮುಖ್ಯವಾಗಿ ದೇವರು ಆ ಮಗನ ಮೂಲಕವಾಗಿ ಸಂತೋಷ ಪಡಬೇಕು, ದೇವರು ಆ ಮಗನ ಮೂಲಕವಾಗಿ ಮಹಿಮೆ ಹೊಂದಬೇಕು ಪ್ರಪಂಚಕ್ಕೆ, ಅಂದರೆ ಸಮಾಜಕ್ಕೆ ಆ ಮಗನ ಮೂಲಕವಾಗಿ ಒಳ್ಳೆಯದಾಗಬೇಕು. ಆ ಮಗನ ಮೂಲಕ ಯಾವಾಗಲೂ ಕೆಟ್ಟದಾಗಬಾರ್ದು. ನಿಮ್ಮ ಆಶಯ ಏನಾಗಿರ್ಬೇಕಂದ್ರೆ, ನಿಮ್ಮ ಒಂದು ಬೆಳವಣಿಗೆ ಅಂದರೆ ಬೆಳೆಸುವಿಕೆ ಯಾವ ರೀತಿಯಲ್ಲಿ ಇರಬೇಕಂದ್ರೆ, ಆ ಮಗನನ್ನು ಸಮಾಜದ ಉದ್ಧಾರಕ್ಕಾಗಿ, ಸಮಾಜದ ಏಳಿಗೆಗೋಸ್ಕರ, 4 ಜನರ ಒಳ್ಳೆಯದಕ್ಕಾಗಿ ಆ ಮಗನು ಬೆಳೀಬೇಕು ಪ್ರಿಯರೇ. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಹುಟ್ಟುವಾಗ ಇಡೀ ಲೋಕದ ಕಲ್ಯಾಣಕ್ಕಾಗಿ ಆತನು ಹುಟ್ಟು ಬಂದನು ಪ್ರಿಯರೇ. ಇಡೀ ಲೋಕದ ಪಾಪವನ್ನು ಹೊರಲಿಕ್ಕಾಗಿ ಆತನು ಹುಟ್ಟಿ ಬಂದನು ಪ್ರಿಯರೇ. ಯಾವ ಕೇಡು ಬಯಸಲಿಲ್ಲ, ಯಾವ ಕೇಡು ಮಾಡಲಿಲ್ಲ ಪ್ರಿಯರೇ. ಆದ್ದರಿಂದ ನಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಕಲಿಸಬೇಕು. ಹಾಂ, ಅದಕ್ಕಾಗಿ ಕರ್ತನಾದ ದೇವರು ಈ ಒಂದು ಮಧ್ಯಾಹ್ನ ಸಮಯದಲ್ಲಿ ಪ್ರಿಯರೇ, ಈ ಒಂದು ಸಂತೋಷದ ಸಮಯದಲ್ಲಿ ಆ ಮಗನಿಗೆ ಹೆಸರಿಡುವ, ನಾಮಕರಣ ಮಾಡುವಂಥ ಒಂದು ಸಂದರ್ಭವನ್ನು ಕೊಟ್ಟಿದ್ದಾನೆ. ದಯವಿಟ್ಟು ಒಂದು ವೇಳೆ ದೇವರು ತಾನೇ ನೀವು ಬೇಡದೇ ಕೊಟ್ಟಿರ್ಬೋದು ಸಂತೋಷ, ನೀವು ಬೇಡಿಕೊಂಡಿದ್ದೀರಿ ಕೊಟ್ಟಿದ್ದಾನೆ ಅದಕ್ಕೂ ಸಂತೋಷ, ಆದರೆ ನೀವು ಹೆಸರಿಡುವಾಗ ದಯವಿಟ್ಟು ಬಲವಂತ ಅಲ್ಲ, ಒಂದು ಮನವಿ, ದೇವರ ಸೇವಕನಾಗಿ ಒಂದು ಮನವಿ,
ಭಕ್ತರಾದಂಥವರು, ಕರ್ತನಲ್ಲಿ ಭಕ್ತರಾದಂಥವರ ಹೆಸರುಗಳನ್ನು ಇಟ್ಕೊಳ್ರಿ. ಅದೇ ರೀತಿಯಲ್ಲಿ ದೇವರು ಒಂದು ವೇಳೆ ವಾಕ್ಯಾನುಸಾರವಾಗಿ ನಿಮಗೇನಾದರೂ ಹೆಸರು ಕೊಟ್ಟರೆ ಅದನ್ನು ಇಟ್ಕೊಳ್ರಿ. ಅದೇ ರೀತಿಯಲ್ಲಿ ಕರ್ತನು ಒಂದು ವೇಳೆ ಯಾವ ಹೆಸರನ್ನು ದೇವರ ಸೇವಕರು ಹಿರಿಯರ ಮೂಲಕವಾಗಿ ಒಪ್ಪಿಸ್ತಾನೋ ಅದನ್ನು ಇಟ್ಕೊಳ್ರಿ. ದೇವರು ಅದರಿಂದ ನಿಮಗೆ ಒಳ್ಳೇದು ಮಾಡ್ತಾನೆ, ಅದರಿಂದ ನಿಮ್ಮ ಮಗನಿಗೆ ಮಕ್ಕಳಿಗೆ ಒಳ್ಳೇದಾಗ್ತದೆ, ಅದರಿಂದ ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ತದೆ. ಪ್ರಿಯರೇ, ಇದು ನನ್ನ ಆಶಯ, ಇದು ನನ್ನ ಅನುಭವ. ಅದರಿಂದ ಯಾವಾಗಲೂ ಕೂಡ ದೇವರು ನನ್ನ ಮಕ್ಕಳಿಗೆ ದೇವರ ಸೇವಕರು ಹೆಸರಿಡುವಂಥ ಸಮಯದಲ್ಲಿ ನಾವೊಂದು ಆಲೋಚನೆ ಮಾಡಿದ್ವಿ, ಆದರೆ ದೇವರ ಸೇವಕರು ಬೇರೆ ಆತನು ಅವರು ವಾಕ್ಯ ಹೇಳಿ ದೇವರ ಪ್ರಾರ್ಥನೆ ಮಾಡಿ ದೇವರ ಸನ್ನಿಧಿಯಲ್ಲಿ ಅವರು ಹೆಸರಿಡುವಾಗ ಅವೇ ಹೆಸರುಗಳು ಇವತ್ತಿ ಕೂಡ ಇದ್ದಾವೆ. ಆ ಹೆಸರುಗಳಿಂದ ಮಕ್ಕಳು ದೇವರನ್ನು ಮಹಿಮೆ ಪಡಿಸ್ತಾ ಇದ್ದಾರೆ. ಪ್ರಿಯರೇ, ಅದರಿಂದ ಪ್ರೇರೆ ದಯವಿಟ್ಟು ಹೇಳ್ತಾ ಇದ್ದೀನಿ, ದೇವರು ನಿಮಗೆ ಪ್ರೇರೇಪಿಸಿದಂಥ, ದೇವರು ಹೇಳಿದಂಥ ದೇವರ ಭಕ್ತರ, ದೇವರ ಮಕ್ಕಳ, ದೇವರ ವಾಕ್ಯಾನುಸಾರವಾದಂಥ ಹೆಸರುಗಳನ್ನು ಇಟ್ಕೊಂಡು ಆ ಹೆಸರಿನಿಂದ ದೇವರನ್ನು ಮಹಿಮೆಪಡಿಸ್ರಿ. ದೇವರು ತಾನೇ ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಾವು ಮಗುವಿಗೆ ನಾಮಕರಣ ಮಾಡ್ತಾ ಇದ್ದೇವೆ. ಪ್ರಾರ್ಥನೆಯೊಟ್ಟಿಗೆ ಆ ಮಗುವಿನ ನಾಮಕರಣ ಮಾಡ್ತೇವೆ. ದಯವಿಟ್ಟು ನೋಡ್ತಾ ಇರಿ, ವೀಕ್ಷಿಸ್ತಾ ಇರಿ. ನಾವು ಆ ಮಗುವಿನ ಕಡೆಗೆ ಹೋಗ್ತಾ ಇದ್ದೇವೆ. ಪ್ರೈಸ್ ದ ಲಾರ್ಡ್. ನಾವು ಹೆಸರನ್ನು ಅನೌನ್ಸ್ ಮಾಡಿ ಕರ್ತನ ಸನ್ನಿಧಾನದಲ್ಲಿ ಆ ಮಗುವಿಗೆ ಹೆಸರನ್ನು ಇಡಲಿಕ್ಕಾಗಿ ಇಷ್ಟಪಡ್ತಾ ಇದ್ದೇವೆ. ಮೊದಲನೇದಾಗಿ ದೇವರು ನಮಗೆ ಅವರು ಹೇಳುವಾಗ ಪ್ರಾರ್ಥಿಸ್ತಾ ಇರುವಂಥ ಸಮಯದಲ್ಲಿ ದೇವರು ತಾನೇ ಈ ಫಿಲಿಪ್ಪಿಯವರಿಗೆ ಬರೆದಂಥ 4:4 ವಚನವನ್ನು ತೋರಿಸ್ತಾ ಬಂದರು. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡ್ರಿ ಎಂಬುದಾಗಿ, ಸಂತೋಷಿಸಿರಿ, ಸಂತೋಷ ಪಡ್ರಿ ಎಂಬುದಾಗಿ ಈ ವಾಕ್ಯವನ್ನು ನೋಡುವಾಗ ಪ್ರಿಯರೇ, ನಿಜವಾಗಿ ದೇವರವರನ್ನು ಎಷ್ಟೋ ಆನಂದ ಪಡುವಂತೆ, ಸಂತೋಷ ಪಡುವಂತೆ ಮಾಡಿದ್ದಾರೆ. ಆ ಹೆಸರನ್ನಿಡಬೇಕು ಎಂಬುದಾಗಿ ನಾವು ಕೂಡ ಪ್ರಾರ್ಥನೆ ಮಾಡ್ತಾ ಬರ್ತಾ ಇರುವಂಥ ಸಮಯದಲ್ಲಿ ಅದಕ್ಕೆ ಇನ್ನೊಬ್ಬ ಅದ್ಭುತನಾದಂಥ ಒಬ್ಬ ಯವನಸ್ಥ ಭಕ್ತನನ್ನು ದೇವರು ನಮಗೆ ತೋರಿಸ್ತಾ ಬಂದರು. ರೋಮಾಪುರದವರೆಗೆ ಬರೆದ ಪತ್ರಿಕೆ 16:13 ವಚನ, ದಯವಿಟ್ಟು ಇಂಗ್ಲೀಷ್ನಲ್ಲಿ ಆ ಒಂದು ಹೆಸರಿರ್ತದೆ, ಕನ್ನಡದಲ್ಲಿ
ಕೂಡ ಇದೆ ಆದರೆ ಇಂಗ್ಲಿಷ್ನಲ್ಲಿ ಹೆಸರು ತಗೊಂಡಿದ್ದೇವೆ ನಾವು 16ನೇ ಅಧ್ಯಾಯ ರೋಮಾಪುರದವರಿಗೆ 13ನೇ ವಚನ ಗ್ರೀಟ್ ರೂಫಸ್ ಹೂಮ್ ದ ಲಾರ್ಡ್ ಪಿಕ್ಡ್ ಔಟ್ ಟು ಬಿ ಇಸ್ ವೆರಿ ಓನ್ ಅಂಡ್ ಆಲ್ಸೋ ಇಸ್ ಡಿಯರ್ ಮದರ್ ಹೂ ಹ್ಯಾಸ್ ಬೀನ್ ಅ ಮದರ್ ಟು ಮೀ ಪ್ರಿಯರೇ ಮೊದಲನೇದಾಗಿ ಸಂತೋಷ ಅಂದರೆ ಇಂಗ್ಲೀಷ್ನಲ್ಲಿ ಜಾಯ್ ಎಂಬುದಾಗಿ ಹೇಳ್ತಾರೆ ಎರಡನೇದಾಗಿ ಒಬ್ಬ ದೊಡ್ಡ ಭಕ್ತನನ್ನು ಕನ್ನಡದಲ್ಲಿ ಆ ಮಾತು ನೋಡ್ತೇವೆ ಕರ್ತನ ಭಕ್ತರಲ್ಲಿ ಪ್ರಸಿದ್ಧನಾದ ರೂಪನಿಗೂ ಅಂಥೇಳಿ ಇಂಗ್ಲೀಷ್ನಲ್ಲಿ ರೂಪಸ್ ಎಂಬುದಾಗಿದೆ ಕರ್ತನ ಭಕ್ತರಲ್ಲಿ ಪ್ರಸಿದ್ಧನಾದಂಥ ರೂಪಸ್ ಅನ್ನುವಂಥ ಒಬ್ಬ ಭಕ್ತನ ಹೆಸರನ್ನು ದೇವರು ನಮಗೆ ಸೂಚಿಸುವಾಗ ಫಿಲಿಪ್ಪಿಯ 4:4ರಲ್ಲಿ ಸಂತೋಷ ಅಂದರೆ ಇಂಗ್ಲೀಷ್ನಲ್ಲಿ ಜಾಯ್ ಆಮೇಲೆ ಇಲ್ಲಿರುವಂಥ ರೂಪಸ್ ಎರಡನ್ನು ಒಂದೇ ಹೆಸರು ಮಾಡಿ ಈ ಮಗನಿಗೆ ಇಡಬೇಕು ಅನ್ನುವಂಥ ತೀರ್ಮಾನದೊಟ್ಟಿಗೆ ಕರ್ತನಲ್ಲಿ ಬಿಡುವಾಗ ಕರ್ತನು ಸಮಾಧಾನವನ್ನು ಕೊಡ್ತಾ ಬಂದನು ಆದ್ದರಿಂದ ನಾವು ಈ ಹೊತ್ತು ಸಭೆಯ ಸಮಕ್ಷಮದಲ್ಲಿ ಕರ್ತನ ಸನ್ನಿಧಾನದಲ್ಲಿ ಕರ್ತನ ಸಂತೋಷದಂತೆ ಕರ್ತನು ನಮಗೆ ಸಮಾಧಾನ ಕೊಟ್ಟಂತೆ ಆ ಮಗನಿಗೆ ಜಾಯ್ ರೂಪಸ್ ಎಂಬುದಾಗಿ ಜಾಯ್ ರೂಪಸ್ ಎಂಬುದಾಗಿ ಹೆಸರಿಡ್ತಾ ಇದ್ದೇವೆ ಸೊ ಪ್ರಾರ್ಥನೆ ಮಾಡೋಣ ನಾವೆಲ್ಲರೂ ಪ್ರಾರ್ಥನೆ ಮಾಡಿ ಆ ಮಗನಿಗೆ ಆ ಹೆಸರಿನ ನಾಮಕರಣವನ್ನು ಕರ್ತನು ತಾನೇ ತನ್ನ ಪವಿತ್ರಾತ್ಮನ ಮೂಲಕವಾಗಿ ಆ ಹೆಸರಿಗೆ ಆ ಮಗನಿಗೆ ಮುದ್ರೆ ಹಾಕುವಂತೆ ದಯವಿಟ್ಟು ಪ್ರಾರ್ಥನೆ ಮಾಡೋಣ ಈ ಸಮಯದಲ್ಲಿ ಈ ಮಗನ ಹೆಸರಿನ ನಾಮಕರಣಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ನಾನು ಪ್ರಾರ್ಥನೆ ಮಾಡಿ ಆದಮೇಲೆ ನಾಮಕರಣ ಆದಮೇಲೆ ಈ ತಂದೆ ತಾಯಿಗಳು ಕೂಡ ಕರ್ತನನ್ನು ಆರಾಧಿಸ್ತಾರೆ ಸಂಕ್ಷಿಪ್ತವಾಗಿ ಕರ್ತನು ಆ ಆರಾಧನೆಯನ್ನು ನಮ್ಮ ಪ್ರಾರ್ಥನೆ ಅಂಗೀಕರಿಸುವಂತೆ ದಯವಿಟ್ಟು ನೀವು ಕೂಡ ಪ್ರಾರ್ಥನೆಯಲ್ಲಿ ಇರಬೇಕೆಂಬುದಾಗಿ ಮನವಿ ಮಾಡ್ತೇವೆ ಪ್ರೀತಿಯುಳ್ಳ ಸ್ವಾಮಿ ತಂದೆಯಾದ ದೇವರೇ ರಕ್ಷಕನಾದಂಥ ಯೇಸು ಕ್ರಿಸ್ತರ ಪವಿತ್ರವಾದ ಶ್ರೇಷ್ಠವಾದ ಹೆಸರಿನಲ್ಲಿ ನಿಮ್ಮನ್ನು ಸ್ತುತಿಸಿ ಆರಾಧಿಸುತ್ತಾ ಬರ್ತಾ ಇದ್ದೇವೆ ಇದು ಈ ಭಾಗ್ಯ ಕರ್ತನೇ ಈ ಮಗನು ಅನ್ನುವಂಥ ಆಸ್ತಿ ನಮ್ಮ ಪ್ರಿಯ ಸಹೋದರ ಹೇಮಂತ್ ಪ್ರಿಯ ಸಹೋದರಿ ದೀಪಾ ಇವರನ್ನು ಪ್ರೀತಿಸಿ ಮಗನಾಗಿ ಕೊಟ್ಟು ಪ್ರಿಯ ಮಗಳು ದಿಯಾಗೆ ತಮ್ಮನಾಗಿ ಕೊಟ್ಟು ಇದು ಒಂದು ಸ್ವಾಸ್ಥ್ಯ ಇದು ಒಂದು ಭಾಗ್ಯ ಇದೊಂದು ಐಶ್ವರ್ಯವಾಗಿ ನಾವು ಸ್ವೀಕರಿಸ್ತಾ ಇದ್ದೇವೆ ಈ ಮಗನ ಮೂಲಕವಾಗಿ ಅವರೆಷ್ಟೋ ಸಂತೋಷ ಪಡುವಂತೆ ಸಹಾಯ ಮಾಡಿದ್ರಿ ಅದಕ್ಕಾಗಿ ಸ್ತೋತ್ರ ಮಗನನ್ನು ದೇವರೇ ನೀವು ಒಂದು ಕೊಟ್ಟಂಥ ಒಂದು ಉದ್ದೇಶ ಮಹೋನ್ನತನಾದ ದೇವರ ಒಂದು ಉದ್ದೇಶ ಇದೆ ಆ ಉದ್ದೇಶವನ್ನು ತಿಳ್ಕೊಂಡವರಾಗಿ ಇವನನ್ನು ಬೆಳೆಸುವಂತೆ ನಿನ್ನ ಕೃಪೆ ಕೊಡು ದೇವರೇ ಮಗನ ಹೆಸರಿಡುವಂಥ ವಿಷಯದಲ್ಲಿ ಕೂಡ ಮತ್ತು ಕೆಲವು ದಿನಗಳಿಂದ ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥಿಸ್ತಾ ಬರುವಂಥ ಸಮಯದಲ್ಲಿ ದೇವ ಒಂದು ಒಳ್ಳೆಯ ಅದ್ಭುತನಾದಂಥ ದೇವರ ಸನ್ನಿಧಾನದಲ್ಲಿ ಒಬ್ಬ ಭಕ್ತನ ಹೆಸರನ್ನು ಸೂಚಿಸಪ್ಪ ಕೊಡಪ್ಪ ಎಂಬುದಾಗಿ ಪ್ರಾರ್ಥನೆ ಮಾಡುವಾಗ ರೂಪಸ್ ಕರ್ತನ ಭಕ್ತರಲ್ಲಿ ಪ್ರಸಿದ್ಧನಾದಂಥ ರೂಪಸ್ ಎಂಬ ಭಕ್ತನನ್ನು ತೋರಿಸಿದಿ ಸ್ವಾಮಿ ರೋಮಾದಲ್ಲಿ ಅದ್ಭುತವಾದಂಥ ಸೇವೆ ಮಾಡಿದಂಥ ವ್ಯಕ್ತಿ ಕರ್ತನೇ ದೇವರೇ ನಿನ್ನ ಸೇವೆ ಮಾಡಿದ್ದಾನೆ ಆ ಸೇವೆಯಲ್ಲಿ ಆತನು ಎಷ್ಟೋ ಸಂತೋಷ ಪಟ್ಟಿದ್ದಾನೆ ಅದಕ್ಕಾಗಿ ಜಾಯ್ ರೂಪಸ್ ಎಂಬುದಾಗಿ ಫಿಲಿಪ್ಪ 4:4ರಂತೆ ಕರ್ತನಲ್ಲಿ ಸಂತೋಷ ಎಂಬುದಾಗಿ ನೋಡಿದ್ದೇವೆ ಆದ್ದರಿಂದ ಈ ಮಗನಿಗೆ ಇವತ್ತು ನೀನು ಕೊಟ್ಟಂಥ ಸಮಾಧಾನದ ಮೇರೆಗೆ ತಂದೆ ತಾಯಿಗಳಾಗಿ ಸಭೆಯಾಗಿ ನಾವೆಲ್ಲರೂ ಸೇರಿಕೊಂಡು ಜಾಯ್ ರೂಪಸ್ ಎಂಬುದಾಗಿ ಈ ಮಗನಿಗೆ ಹೆಸರಿನ ನಾಮಕರಣವನ್ನು ಮಾಡ್ತಾ ಇದ್ದೇವೆ ಪವಿತ್ರಾತ್ಮ ದೇವರೇ ಇದಕ್ಕೆ ನೀವು ಮುದ್ರೆ ಹಾಕಿರಿ ಈ ಮಗನ ಮೇಲೆ ನಿನ್ನ ರಕ್ತ ಪ್ರೋಕ್ಷಣೆಯನ್ನು ಕೇಳಿಕೊಳ್ಳುತ್ತೇವೆ ನಿನ್ನ ಹಸ್ತಕ್ಕೆ ಒಪ್ಪಿಸ್ಕೊಡ್ತೇವೆ ದೇವರೇ ಹೌದು ಸ್ವಾಮಿ ಉಲ್ಲಾಸ ಸಂತೋಷ ನೆಮ್ಮದಿ ಆನಂದದಿಂದ ಈ ಮಗನು ಬಾಳುವುದು ಮಾತ್ರವಲ್ಲ ತಾನು ಪಡ್ಕೊಂಡಂಥ ಸಂತೋಷ ಸಮಾಧಾನ ಆನಂದವನ್ನು
ಅನೇಕರಿಗೆ ಹಂಚಿಕೊಳ್ಳಿಕ್ಕಾಗಿ ತಂದೆ ತಾಯಿಗಳಿಗೆ ಮಾತ್ರವಲ್ಲ ಇಡೀ ಸಮಾಜಕ್ಕೆ ಒಬ್ಬ ಒಳ್ಳೆಯ ಕರ್ತನನ್ನು ತೋರಿಸುವ ಕರ್ತನ ಪ್ರೀತಿಯನ್ನು ಹಂಚುವ ಯೇಸುವಿನ ಪ್ರೀತಿಯನ್ನು ಹಂಚುವಂಥ ಒಬ್ಬ ಸೇವಕನಾಗಿ ದೇವರೇ ನಿನ್ನ ಕಾರ್ಯ ಸಾಧಕ ಸಾಧನವಾಗಿ ಬೆಳೀಲಿಕ್ಕಾಗಿ ಸಹಾಯ ಮಾಡು. ಆ ರೀತಿಯಲ್ಲಿ ತಂದೆ ತಾಯಿಗಳು ಬೆಳೆಸುವಂತೆ ಕೃಪೆ ಕೊಡಬೇಕೆಂಬುದಾಗಿ ಪ್ರಾರ್ಥಿಸ್ತೇವೆ. ದೊಡ್ಡ ಕಾರ್ಯಗಳನ್ನು ನಿರೀಕ್ಷಿಸ್ತಾ ಇದ್ದೇವೆ ತಂದೆ ದೇವರೇ. ಅಷ್ಟು ಮಾತ್ರವಲ್ಲ ಕರ್ತನೇ, ಈ ಮಗನು ಆ ಕರ್ತನಲ್ಲಿ ಪ್ರಸಿದ್ಧನಾದ ಭಕ್ತನು ರೂಪಸನ ಥರ ಒಳ್ಳೆ ಸೇವೆ ಮಾಡುವಂತೆ, ನಿನ್ನನ್ನು ಆರಾಧಿಸುವಂತೆ, ನಿನ್ನನ್ನು ಕೊಂಡಾಡುವಂತೆ ನಿನ್ನ ಕೃಪೆಯನ್ನು ಅನುಗ್ರಹಿಸಬೇಕೆಂದಾಗಿ ಪ್ರಾರ್ಥಿಸ್ತೇವೆ. ನೀನು ಈ ಮಗನನ್ನು ಕೊಟ್ಟಿದ್ದಕ್ಕಾಗಿ ಸಭೆಯಾಗಿ ನಾವೆಲ್ಲರೂ ಸಂತೋಷದಿಂದ ನಿನ್ನ ಪರಿಶುದ್ಧವಾದ ಹಸ್ತಗಳಲ್ಲಿ ಈ ಮಗನ ಒಪ್ಪಿಸ್ತಾ ಇದ್ದೇವೆ, ನಿನ್ನ ಪಾದಗಳ ಬಳಿಯಲ್ಲಿ ಇಡ್ತಾ ಇದ್ದೇವೆ. ನೀನು ಬೆಳೆಸಪ್ಪ, ನೀನು ನಡೆಸಪ್ಪ, ಮಗನಿಗೆ ಒಳ್ಳೆ ಆರೋಗ್ಯವನ್ನು ಕೊಡು, ಭವಿಷ್ಯತ್ತೆಲ್ಲವನ್ನು ಆಶೀರ್ವಾದ ಮಾಡು. ಈ ಮಗನ ಮೂಲಕವಾಗಿ ತಂದೆ ತಾಯಿಗಳು ಸಂತೋಷಿಸುವಂತೆ, ನೀನು ಮಹಿಮೆ ಹೊಂದುವಂತೆ ಸಹಾಯ ಮಾಡು. ಎಲ್ಲ ಮಹಿಮೆ ನಿಮಗೆ ಸಲ್ಲಿಸ್ತಾ ದೊಡ್ಡ ಕಾರ್ಯಗಳು ನಿರೀಕ್ಷಿಸಿ ನಿನಗೆ ಈ ಮಗನನ್ನು ಪ್ರತಿಷ್ಠಿಸಿ ಕೊಡುತ್ತಾ ಡೆಡಿಕೇಟ್ ಮಾಡುತ್ತಾ ವಿಶ್ವಾಸದೊಟ್ಟಿಗೆ ಯೇಸುವಿನ ನಾಮದಲ್ಲಿ ಸ್ತುತಿಸಿ ಆರಾಧನೆ ಮಾಡಿ ಪ್ರಾರ್ಥಿಸ್ತೇವೆ ತಂದೆ. ಆಮೇನ್. ಪ್ರಿಯ ದೇವ್ರ ಮಕ್ಕಳೇ, ಪ್ರೈಸ್ ದ ಲಾರ್ಡ್. ನಾವು ಈ ಮಗನಿಗೆ ಹೆಸರು ನಾಮಕರಣವನ್ನು ಮಾಡಿದ್ದೇವೆ, ಜಾಯ್ ರೂಪಸ್ ಎಂಬುದಾಗಿ. ಬೇರೆ ಬೇರೆ ಎರಡು ಹೆಸರು ಬೇರೆ ಬೇರೆಗಳಲ್ಲ, ಈಗ ಒಂದೇ ಹೆಸರಾಗಿದೆ. ಒಂದು ಕಡೆ ಜಾಯ್, ಒಂದು ಕಡೆಯಿಂದ ರೂಪಸ್ ತೆಗೆಯಲ್ಪಟ್ಟಿದೆ. ಈಗ ಎರಡೂ ಕೂಡ್ಕೊಂಡು ಒಂದೇ ಹೆಸರು, ಜಾಯ್ ರೂಪಸ್ ಎಂಬುದಾಗಿ. ನೀವು ರೂಪಸ್ ಅಂತಾದರೂ ಕರೀರಿ, ಜಾಯ್ ಅಂತಾದರೂ ಕರೀರಿ. ಹಾಂ, ಆಯಿತಾ? ಈಗ ತಂದೆ ತಾಯಿಗಳು ಹೇಮಂತ್ ಮತ್ತು ದೀಪ ಇಬ್ಬರು ಕೂಡ ಸಂಕ್ಷಿಪ್ತವಾಗಿ ದೇವರವರು ಕೊಟ್ಟಂಥ ಈ ಜಾಯ್ ರೂಪಸ್ಗೋಸ್ಕರ ಈ ಮಗನು ಅವರ ಜೀವಿತದಲ್ಲಿ ಸಂತೋಷವನ್ನು ಉಂಟು ಮಾಡುವಂಥ ವ್ಯಕ್ತಿಯಾಗಿ ಬೆಳೆಯುವಂತೆ ಅವರು ಆರಾಧನೆ ಮಾಡುತ್ತಾ ಪ್ರಾರ್ಥನೆ ಮಾಡ್ತಾರೆ. ದಯವಿಟ್ಟು ನಾವೇ ಅವರ ಪ್ರಾರ್ಥನೆ ಆರಾಧನೆಯಲ್ಲಿ ಏಕೆ ಭವಿಸೋಣ. ನನ್ನನ್ನು ಕೂಡ ಹೌದಪ್ಪ ಸ್ವಾಮಿ, ನೀವು ಒಂದು ಯೋಗ್ಯವಾದ ರೀತಿಯಲ್ಲಿ ಆರಿಸಿಕೊಂಡು ಸ್ವಾಮಿ ಸಂಪೂರ್ಣವಾದಂಥ ಕುಟುಂಬದೊಂದಿಗೆ ನನ್ನನ್ನು ಸೇರಿಸುತ್ತಾ ಬಂದಿದ್ದೀರಿ. ಹೌದಪ್ಪ, ಇದು ಕೇವಲ ನಾನು ಪಡೆದುಕೊಂಡದ್ದಲ್ಲ ಸ್ವಾಮಿ. ಹೌದಪ್ಪ, ನನ್ನ ಒಳ್ಳೆಯತನ ಹೌದಪ್ಪ ಸ್ವಾಮಿ, ನನ್ನ ಯಾವ ಒಂದು ಒಳ್ಳೆಯ ಕಾರ್ಯಗಳಿಂದ ಸ್ವಾಮಿ ಈ ಒಂದು ಪರಿಪೂರ್ಣದ ಕುಟುಂಬವನ್ನು ಹೊಂದಲಿಲ್ಲ. ಹೌದಪ್ಪ ಸ್ವಾಮಿ, ಕೇವಲ ಇದು ನಿನ್ನ ಕೃಪೆ, ನಿನ್ನ ಪ್ರೀತಿ, ನಿನ್ನ ಕರುಣೆ ನನ್ನ ಮೇಲೆ ನಮ್ಮ ಮೇಲೆ ಇದ್ದ ಕಾರಣದಿಂದ ಸ್ವಾಮಿ. ಹೌದಪ್ಪ ಸ್ವಾಮಿ, ಈ ರೀತಿಯಾಗಿ ನಿನ್ನನ್ನು ಆರಾಧಿಸುವುದಕ್ಕಾಗಿ ಒಂದು ಪರಿಪೂರ್ಣ ಕುಟುಂಬವಾಗಿ ಸ್ವಾಮಿ ನಿನ್ನನ್ನು ಆರಾಧಿಸುವುದಕ್ಕಾಗಿ ಕೊಟ್ಟಂಥ ಒಳ್ಳೆಯತನಕ್ಕಾಗಿ, ಹೌದಪ್ಪ ಸ್ವಾಮಿ, ನೀನು ನನಗೆ ಕೊಟ್ಟಂಥ ಒಂದು ಧನ್ಯತೆಗಾಗಿ ವಂದನೆ ಸ್ತುತಿ ಸ್ತೋತ್ರ ಸಲ್ಲಿಸ್ತೇನಪ್ಪ. ಹೌದಪ್ಪ ಸ್ವಾಮಿ, ಮಗನನ್ನು ಕೊಟ್ಟು ಸ್ವಾಮಿ ಈ ದಿನ ಮಗನ ನಾಮಕರಣ ವಿಷಯದಲ್ಲಿ ಸ್ವಾಮಿ ಇಲ್ಲಿವರೆಗೂ ಕೂಡ ನೀವು ಸಹಾಯ ಮಾಡುತ್ತಾ ಬಂದಿದ್ದೀರಿ. ನಿಮ್ಮ ಕೃಪೆಗಾಗಿ ವಂದನೆ ಸಲ್ಲಿಸ್ತೇನಪ್ಪ. ಮಗನನ್ನು ಕೂಡ ಸ್ವಾಮಿ ಇಲ್ಲಿವರೆಗೂ ನೀವು ನಡೆಸುತ್ತಾ ಬಂದಿದ್ದೀರಿ ನಿಮ್ಮ ಕೃಪೆಗಾಗಿ. ಹೌದಪ್ಪ ಸ್ವಾಮಿ, ಹೆಸರಿನ ಮೂಲಕವಾಗಿ ಸ್ವಾಮಿ ಆಶೀರ್ವದಿಸಿದ್ದೀರಿ ಜಾಯ್ ರೂಪಸ್ ಎಂಬುದಾಗಿ ಸ್ವಾಮಿ. ಹೌದಪ್ಪ ಸ್ವಾಮಿ, ಆ ರೀತಿಯಾಗಿ ಸ್ವಾಮಿ ಬೆಳೆಸೋಕ್ಕಾಗಿ ನಮಗೂ ಕೂಡ ಸ್ವಾಮಿ ಸಹಾಯ ಮಾಡಿರಿ. ಹೌದಪ್ಪ ಸ್ವಾಮಿ, ಈ ರೀತಿಯಾಗಿ ಸ್ವಾಮಿ ನನ್ನ ಜೀವಿತದಲ್ಲಿ ಸ್ವಾಮಿ ನೀವು ಕೊಟ್ಟಂಥ ಈ ಒಂದು ಧನ್ಯತೆಗಾಗಿ ಏನು ಸಲ್ಲಿಸಿಲ್ಲಪ್ಪ. ಹೌದಪ್ಪ ಸ್ವಾಮಿ, ಹೌದಪ್ಪ ನಾನು ಕೂಡ ಸ್ವಾಮಿ ಅಯೋಗ್ಯನು ಸ್ವಾಮಿ. ಹೌದಪ್ಪ ಸ್ವಾಮಿ, ಇದನ್ನು ಹೊಂದೋದಕ್ಕೂ ನನ್ನಲ್ಲಿ ಯಾವ ಒಂದು ಅರ್ಹತೆ ಇರಲಿಲ್ಲ ಸ್ವಾಮಿ, ಆದರೆ ನಿಮ್ಮ ಪ್ರೀತಿಯ ಮುಖಾಂತರವಾಗಿ ನನಗೆ ಈ ಒಂದು ಧನ್ಯತೆಯನ್ನು ಕೊಟ್ಟು ಸ್ವಾಮಿ. ಹೌದಪ್ಪ ಸ್ವಾಮಿ, ನನ್ನನ್ನು ಇನ್ನೂ ಹೆಚ್ಚಾದ ರೀತಿಯಲ್ಲಿ ನಿಮ್ಮನ್ನು ಮಹಿಮೆ ಪಡಿಸೋಕೆ ನನ್ನನ್ನು ಏರ್ಪಡಿಸಿದ್ದೀರಿ. ನಿಮ್ಮ ಕೃಪೆಗಾಗಿ ವಂದನೆ ಸ್ತುತಿ ಸ್ತೋತ್ರ ಸಲ್ಲಿಸಿನಪ್ಪ. ಈ ರೀತಿಯಾಗಿ ಸ್ವಾಮಿ ನನ್ನ ಪಕ್ಷದಲ್ಲಿ ನೀವು ಮಾಡಿದಂಥ ಮೇಲುಪಕಾರಕ್ಕಾಗಿ ಏನು ಸಲ್ಲಿಸಲಪ್ಪ. ಹೌದಪ್ಪ ಸ್ವಾಮಿ, ನಿಮ್ಮನ್ನು ಎಷ್ಟು ಸ್ತುತಿಸಿದರೂ ಸ್ವಾಮಿ ಸಾಲದ ಸ್ವಾಮಿ, ನಿಮ್ಮನ್ನು ಎಷ್ಟು ಕೊಂಡಾಡಿದರೂ ಕೂಡ ಸ್ವಾಮಿ ಸಾಲದ ಸ್ವಾಮಿ. ಅಂಥ ಒಂದು ಮಹೋಪಕಾರವನ್ನು ನನ್ನ ಪಕ್ಷದಲ್ಲಿ ಮಾಡಿದಂಥ ನನ್ನ ದೇವರಿಗೆ ಏನು ಸಲ್ಲಿಸಲಪ್ಪ. ಏನು ಸಲ್ಲಿಸಲಾಗದೆ ನೀವೇ ಆರಿಸಿ ರಕ್ಷಿಸಿಕೊಂಡಂಥ ಹೃದಯದಿಂದ ಇಚ್ಛಕ ಸ್ತುತಿ ಆರಾಧನೆಯನ್ನು ತಂದೆಯಾದ ದೇವರಿಗೆ ಯೇಸು ಕ್ರಿಸ್ತನ ಮುಖಾಂತರವಾಗಿ ಸಮರ್ಪಿಸುತ್ತೇನೆ ಸ್ವಾಮಿ. ಆಮೆನ್. ನಮ್ಮ ಪ್ರಿಯ ಪರಲೋಕದಲ್ಲಿ ಸಿಂಹಾಸನರೂಢನಾಗಿರುವಂತಹ ನನ್ನ ತಂದೆಯೇ, ಅಪ್ಪ ಇವತ್ತು ಮಗನ ನಾಮಕರಣ ವಿಷಯದಲ್ಲಿ ಈ ಕೊಟ್ಟಂತಹ ಈ ಶುಭ ಸಮಯ, ಈ ಶುಭ ದಿನಕ್ಕಾಗಿ ನನಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಸ್ವಾಮಿ. ನಿಮ್ಮ ದೇವರ ಸೇವಕರ ಮೂಲಕ ಸ್ವಾಮಿ ಮಗನಿಗೆ ಯೇಸುವಿನ ಒಬ್ಬ ಒಳ್ಳೆಯ ಭಕ್ತನಾದಂತಹ ಜಾಯ್ ರೂಪಸ್ ಎಂಬ ನಾಮವನ್ನು ಮಗನಿಗೆ ಸೇವಕರ ಮೂಲಕ ದಯಪಾಲಿಸಿದ್ದೀರಿ, ಅದಕ್ಕಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸ್ವಾಮಿ. ಇಷ್ಟೇ ಅಲ್ಲ ಸ್ವಾಮಿ, ನನ್ನ ಕುಟುಂಬದಲ್ಲಿ
ಅಜ್ಜಿಯವರ ಆರೋಗ್ಯಕ್ಕೋಸ್ಕರ ನೀವು ಆರೋಗ್ಯಕ್ಕಾಗಿ ನೀವು ತುಂಬ ಸಹಾಯ ಮಾಡಿದ್ದೀರಿ. ಯಾವುದೇ ಔಷಧಿ ಇಲ್ಲದೆ ನಿಮ್ಮ ಒಂದು ಆಶೀರ್ವಾದದಿಂದ ಇವತ್ತು ಅಜ್ಜಿಯವರು ಆರೋಗ್ಯವಾಗಿದ್ದಾರೆ ಸ್ವಾಮಿ. ಹಾಗೂ ದಿಯಾಳ ಆರೋಗ್ಯಕ್ಕಾಗಿ ಕೂಡ ನಾನು ನಿಮಗೆ ಕೃತಜ್ಞತಳಾಗಿದ್ದೇನೆ ಸ್ವಾಮಿ. ನಮ್ಮ ಕುಟುಂಬವನ್ನು ಕಾಯ್ದು ಕಾಪಾಡಿ ಒಳ್ಳೆಯ ರೀತಿಯಲ್ಲಿ ನಡೆಸ್ತಾ ಇದ್ದೀರಿ, ಅದಕ್ಕಾಗಿ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಸ್ವಾಮಿ. ನೀವು ನಮ್ಮ ಜೀವಿತದಲ್ಲಿ ಅನೇಕ ಮೇಲುಪಕಾರಗಳನ್ನು ಮಾಡಿದ್ದೀರಿ, ಅದಕ್ಕಾಗಿ ನಾನು ಏನು ಅರ್ಪಿಸಲಿ ಸ್ವಾಮಿ. ಈ ಚಿಕ್ಕ ಆರಾಧನೆಯನ್ನು ನಿಮಗೆ ಸಮರ್ಪಿಸ್ತೇನೆ ನನ್ನ ತಂದೆ. ಆಮೇನ್. ಕಡೆಯದಾಗಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕ ತಂದೆ ದೇವರೇ, ರಕ್ಷಕನಾದಂಥ ಯೇಸು ಕ್ರಿಸ್ತರ ಪವಿತ್ರ ನಾಮದಲ್ಲಿ ನಿಮಗೆ ಸ್ತೋತ್ರ. ಇಲ್ಲಿಯವರೆಗೂ ಕೂಡ ನಮ್ಮನ್ನು ಅದ್ಭುತನಾದಂಥ ರೇ ದೇವರು ನಡೆಸಿದೆಯಪ್ಪ, ಅದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಿಯರು ಸಹೋದರ ಹೇಮಂತ್, ನಮ್ಮ ಪ್ರಿಯರು ಸಹೋದರಿ ದೀಪಾ, ಅವರನ್ನು ಪ್ರೀತಿಸಿಕೊಟ್ಟಂಥ ಇಬ್ಬರು ಮಕ್ಕಳು ದಿಯಾ ಮತ್ತು ಜಾಯ್ ರೂಪಸ್, ಇವರಿಗೋಸ್ಕರ ಸ್ತೋತ್ರ. ಇವತ್ತು ಜಾಯ್ ರೂಪಸ್ನಿಗೆ ನಾಮಕರಣ ಮಾಡುವಕ್ಕಾಗಿ ನೀವು ಕೊಟ್ಟಂಥ ಸಮಯಕ್ಕಾಗಿ, ದೇವರೇ ನೀನು ಕೊಟ್ಟಂಥ ಭಾಗ್ಯಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ಹೆಸರುಗಳನ್ನು ನೀನು ಕೊಡುವಂಥವನಾಗಿದ್ದೆ, ಪ್ರೇರೇಪಿಸುವಂಥವನಾಗಿದ್ದೆ. ಆದರೆ ಲೋಕದಲ್ಲಿ ಇವತ್ತಿನ ದಿನಗಳಲ್ಲಿ ನೋಡ್ತೇವೆ ಸ್ವಾಮಿ, ಎಷ್ಟೊಂದು ಕೆಲಸಕ್ಕೆ ಬಾರದಂಥ ಹೆಸರುಗಳನ್ನು ಇಟ್ಕೊಂಡು ಜನ ತಿರುಗ್ತಾ ಇದ್ದಾರೆ. ಅಂದವಾಗಿವೆ, ಚಂದವಾಗಿವೆ ದೇವರೇ, ಆದರೆ ಕರ್ತನೇ ಭಯಂಕರವಾದ ರೀತಿಯಲ್ಲಿ ಆ ಹೆಸರುಗಳಲ್ಲಿಯೇ ಗರ್ವ, ಆ ಹೆಸರುಗಳಿಂದಲೇ ಅಹಂಕಾರ, ಆ ಹೆಸರುಗಳಿಂದಲೇ ಭಯಂಕರವಾದಂಥ ಪರಿಸ್ಥಿತಿಗಳು ಏರ್ಪಾಡಾಗ್ತಾಯಿವೆ. ಆದ್ದರಿಂದ ನೀನು ಕೊಡುವಂಥ ಹೆಸರು ಅದು ಅದ್ಭುತವಾದದ್ದು, ಕಾರ್ಯಸಾಧಕವಾದದ್ದು ಸ್ವಾಮಿ. ಅದಕ್ಕಾಗಿ ದೇವರೇ ಈ ಮಗನಿಗೆ ನಿನ್ನ ಪ್ರೇರೇಪಣೆಯಿಂದ ನಿನ್ನ ದಾಸರ ಮೂಲಕವಾಗಿ ನೀನು ಹೆಸರನ್ನು ಕೊಟ್ಟಿದ್ದಿ, ಜಾಯ್ ರೂಪಸ್ ಎಂಬುದಾಗಿ. ಈ ಮಗನು ದೇವರ ತನ್ನ ಜೀವಿತದಲ್ಲಿ ಎಲ್ಲ ಸಮಯದಲ್ಲಿ ಸ್ವಂತ ಸಮಯದಲ್ಲಿ ರಕ್ಷಣೆ ಹೊಂದಿದವನಾಗಿ ಕರ್ತನಾದ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿ, ದೇವ ಆ ಕರ್ತನಾದ ಯೇಸು ಕ್ರಿಸ್ತನು ಅಂದರೆ ನೀವು ಕೊಡುವಂಥ ಸಂತೋಷವನ್ನು ತಾನು ಅನುಭವಿಸುತ್ತಾ ಅನೇಕರಿಗೆ ಹಂಚಿಕೊಡಲಿಕ್ಕಾಗಿ ನಿನ್ನ ಕೃಪೆಯನ್ನು ಕೊಡು ಸ್ವಾಮಿ. ಯಾಕಂದರೆ ನೀನು ಕೊಡುವಂಥ ಸಂತೋಷವದು ಸ್ಥಿರವಾದದ್ದು, ನೀನು ಕೊಡುವಂಥ ಸಂತೋಷವು ಅದು ದೇವರೇ ಯಾವಾಗಲೂ ಶಾಶ್ವತ ಕಾಲ ಇರುವಂಥದ್ದು ಸ್ವಾಮಿ. ಈ ಲೋಕವು ಕೊಡುವ ರೀತಿಯಲ್ಲಿ ನಾನು ಕೊಡೋದಿಲ್ಲ ಅಂತ ಹೇಳಿದರು ಸ್ವಾಮಿ. ಈ ಲೋಕ ಕೊಟ್ಟರೆ ಎಷ್ಟೊತ್ತು ಕೊಡ್ತದೆ, ಸ್ವಲ್ಪ ಹೊತ್ತು ಕೊಡ್ತದೆ. ಆದರೆ ನೀನು ನಿತ್ಯತ್ವ ಕೊಡುವಂಥ ದೇವರಾಗಿದ್ದೀರಿ, ನಿತ್ಯತ್ವಕ್ಕೂ ಕರ್ತನಲ್ಲಿ ಸಂತೋಷವಿದೆ, ಅದಕ್ಕಾಗಿ ಸ್ತೋತ್ರ. ಅಷ್ಟು ಮಾತ್ರವಲ್ಲ, ರೂಪಸ್ ಹೌದು ಸ್ವಾಮಿ, ಪ್ರಸಿದ್ಧನಾದ ಭಕ್ತನು ಎಂಬುದಾಗಿ ನೋಡ್ತೇವೆ. ಆ ಒಂದು ಪ್ರಸಿದ್ಧನಾದ ದೇವರ ಭಕ್ತನಾಗಿ ಈ ಮಗನು ಬೆಳೀಲಿಕ್ಕಾಗಿ ಸಹಾಯ ಮಾಡು. ದೊಡ್ಡ ಕಾರ್ಯಗಳನ್ನ ನಿರೀಕ್ಷಿಸ್ತೇವೆ. ಅದೇ ರೀತಿಯಲ್ಲಿ ದೊಡ್ಡಮ್ಮ ಹೇಮಂತ್ ದೀಪಾ ಮಕ್ಕಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸ್ಕೊಡ್ತೇವೆ ಕರ್ತನೆ. ದೊಡ್ಡಮ್ಮ ಕೂಡ ಕೊಟ್ಟಂಥ ಆರೋಗ್ಯಕ್ಕೋಸ್ಕರ ಸ್ತೋತ್ರ. ಮತ್ತು ದೇವ ಕುಟುಂಬವನ್ನು ನಿನ್ನ ಸನ್ನಿಧಾನದಲ್ಲಿ ಸಮರ್ಪಿಸಿಕೊಂಡು ಮುಂದೆ ಹೋಗ್ತಾ ಇರುವಾಗ ಅನೇಕ ಜನರು ದೇವ ಕರ್ತನೆ ಬಂಧುಗಳು ದೇವರೇ ಸ್ವಾಮಿ ಸ್ನೇಹಿತರು ಬಂದಿದ್ದಾರೆ, ಅವರೆಲ್ಲರಿಗೂ ಕೂಡ ದೇವರೇ ಮತ್ತು ಅತಿಥಿ ಸತ್ಕಾರವನ್ನು ಮಾಡುವಂಥ ಸಮಯ ಸಹಾಯ ಮಾಡಬೇಕೆಂಬುದಾಗಿ ಪ್ರಾರ್ಥಿಸ್ತೇವೆ. ನನ್ನ ಪ್ರಿಯರು, ಈ ಒಂದು ಲೈವ್ನಲ್ಲಿ ಈ ಮಗನನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆಶೀರ್ವಾದ ಮಾಡಿ ಮಗನಿಗೋಸ್ಕರ ಪ್ರಾರ್ಥನೆ ಮಾಡಿದಂಥ ನನ್ನೆಲ್ಲ ಕರ್ಮೇಲಿನ ದೇವರ ಮಕ್ಕಳಿಗೋಸ್ಕರ, ಸಭೆಯ ಮಕ್ಕಳಿಗೋಸ್ಕರ ನಿಮ್ಮನ್ನು ಸ್ತುತಿಸ್ತೇವೆ, ಆರಾಧಿಸ್ತೇವೆ. ಕರ್ತನೇ ಮತ್ತೊಂದು ಆವೃತ್ತಿ ಈ ನಮ್ಮ ಪ್ರಿಯರು ಜಾಯ್ ರೂಪಸ್ ಈ ಮಗನಿಗೋಸ್ಕರ ವಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ಸಮಯವೆಲ್ಲ ನಮ್ಮನ್ನು ತಗ್ಗಿಸಿಕೊಂಡು ಇಲ್ಲಿವರೆಗೆ ನೀವು ಮಾಡಿದ ಉಪಕಾರಕ್ಕಾಗಿ ಸ್ತೋತ್ರ ಸಲ್ಲಿಸಿ ಯೇಸುವಿನ ಮುದ್ದಾದ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತರಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರ ಆತ್ಮರ ಅನ್ಯೋನ್ಯ ಸಹವಾಸವು ಸೇರಿ ಬಂದಂಥ ನಮ್ಮೆಲ್ಲರಿಗೂ ಪ್ರತ್ಯೇಕವಾಗಿ ನಮ್ಮ ನೂತನವಾಗಿ ನಾಮಕರಣ ಹೊಂದಿದಂಥ ಜಾಯ್ ರೂಪಸ್ನೊಟ್ಟಿಗೂ ಈಗಲೇ ಯಾವಾಗಲೂ ಸದಾಕಾಲವು ಜೊತೆಯಾಗಿರಲಿ. ಆಮೇನ್. Praise the Lord.